ಕಥೆ ಮುಗಿಯಿತೆ. ಆರಂಭದ ಮುನ್ನ ನಮಸ್ಕಾರ ವೀಕ್ಷಕರೇ. ರಾಜ್ಯ ರಾಜಕೀಯ ಬೆಳವಣಿಗೆ ಕೆಲವು ದಿನಗಳಿಂದ ಕುತೂಹಲಕಾರಿಯಾಗಿತ್ತು. ಅದೆಷ್ಟೋ ರಾಜಕೀಯ ಹೈಡ್ರಾಮಾಗಳನ್ನ ನೋಡಿದ್ವಿ, ವೀಕ್ಷಣೆ ಮಾಡಿದ್ವಿ. ರಾಜಕೀಯ ಈಗನೂ ಇರುತ್ತಾ ಅಂತ ಎಲ್ಲರಲ್ಲೂ ಪ್ರಶ್ನೆ ಮೂಡಿತ್ತು. ಅದೇನೇ ಇರಲಿ, ಎನಿವೇ ಬಿಜೆಪಿ ಗೆದ್ದಿದ್ದಾಯ್ತು. ಯಾವ ಕಾರಣಕ್ಕೆ ಬಿಜೆಪಿ ಗೆಲುವನ್ನ ಸಾಧಿಸ್ತು? ಸೊ ಬಿಜೆಪಿ ಏನೋ ಗೆದ್ದಿದ್ದಾಯ್ತು, ಗೆಲುವು ಸಿಕ್ತವರು ಸುಮ್ಮನೆ ಕೂತ್ಕೋತಾರ, ಆದ್ರೆ ಗೆಲುವು ಸಿಕ್ಕಾಯ್ತು, ಬಿಜೆಪಿನವರು ಗೆದ್ದಾಯ್ತು, ಆದ್ರೆ JDS ಮತ್ತು ಕಾಂಗ್ರೆಸ್ ಪಕ್ಷದವರು ಸುಮ್ಮನೆ ಕೂತ್ಕೊಂತಾರ? ಸೊ ಸುಮ್ಮನೆ ಕೂರಕ್ ಸಾಧ್ಯನೇ ಇಲ್ಲ ಬಿಡಿ. ಗಾಯ ಆಗಿರೋರು ಯಾವತ್ತೂ ಸುಮ್ಮನೆ ಕೂರಲ್ಲ. ಎಸ್, ಇದೆಲ್ಲದರ ಬಗ್ಗೆ ವಿಶೇಷವಾಗಿ ಚರ್ಚೆ ಹಮ್ಮಿಕೊಂಡಿದ್ದೇವೆ. ಇದೇ ಇವತ್ತಿನ ವಿಶೇಷ ಮುಗಿದ ಮೈತ್ರಿ ಅಧ್ಯಾಯ. ನಾನ್ ಶ್ವೇತ ಮಹಾರಾಜ್, ನಮ್ ಜೊತೆ ಅತಿಥಿಗಳಿದ್ದಾರೆ. ಸೊ ಅವ್ರನ್ನ ನಮ್ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸೊ ಬಿಜೆಪಿ ಪರವಾಗಿ ಕೊಪ್ಪಳ್ ನಾಗರಾಜ್ ಅವರು ಇದ್ದಾರೆ, ಸಂಚಾಲಕರು ತುಮಕೂರು, ತುಮಕೂರು ಡಿಸ್ಟ್ರಿಕ್ಟ್ ಬಿಜೆಪಿ ಪಕ್ಷದವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ನಮ್ ಜೊತೆ JDS ಪಕ್ಷದಿಂದ ಬೆಳ್ಳಿ ಲೋಕೇಶ್ ಅವರು ಇದ್ದಾರೆ, ನಗರ ಅಧ್ಯಕ್ಷರು JDS ಪಕ್ಷದ ಪರವಾಗಿ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸೊ ನಾವು ಬೆಳವಣಿಗೆ ನೋಡ್ತಾ ಇದೀವಿ, ದೇಶ ಎಲ್ಲ ಇಡೀ ಕರ್ನಾಟಕದತ್ತ ನೋಡ್ತಾ ಇದೆ. ಸೊ ಈಗ ಬಿಜೆಪಿ ಸರ್ಕಾರ ಬಂದಿದೆ, ಮೈತ್ರಿ ಸರ್ಕಾರ ಕೆರಳುಗಳಿದೆ, ಏನ್ ಅನ್ಸುತ್ತೆ ಸರ್ ಈ ಕ್ಷಣ ನಿಮಗೆ? ಬಿಜೆಪಿ ಸರ್ಕಾರ ಬರುತ್ತೆ, ಬಂದಿಲ್ಲ. ಇದು ಯಾರು ಏನೇ ಹೇಳ್ಕೊಳ್ಳಿ, ರಾಜಕೀಯವಾಗಿ ಇದು ಸಾಮಾನ್ಯವಾಗಿ ರಾಜಕೀಯ ತತ್ವದಲ್ಲಿ ಮೈತ್ರಿ ಇದ್ದಾಗ ಎರಡು ರೀತಿ ಮೈತ್ರಿ ಇರ್ತದೆ. ಒಂದು ಚುನಾವಣಾ ಪೂರ್ವ ಮೈತ್ರಿ, ಚುನಾವಣಾ ನಂತರದ ಮೈತ್ರಿ. ಈ ಒಂದು ಸಂದರ್ಭದಲ್ಲಿ, ನಮ್ಮ ವಿಶೇಷವಾದ ಸಂದರ್ಭದಲ್ಲಿ 2018 ಕಳೆದ ವರ್ಷ ಚುನಾವಣೋತ್ತರ, ಚುನಾವಣೆ ನಂತರ ಒಂದು ಮೈತ್ರಿ ಆಯಿತು. ಆ ಚುನಾವಣೆ ನಂತರ ಮೈತ್ರಿ ಮಾಡಿಕೊಂಡ್ರೆ ಯಾರು? ಪಕ್ಷದ ಉನ್ನತ ನಾಯಕರು, ಮೇಲ್ಮಟ್ಟದ ನಾಯಕರು. ಮೇಲ್ಮಟ್ಟದ ಒಂದು ಒಪ್ಪಂದ ಆಯಿತು. ಆದರೆ ಆ ನಾಯಕರಿಗೆ ನಾನೇನು ಹೇಳೋಕ್ಕಾಗಲ್ಲ, ಎಲ್ಲ ದೊಡ್ಡ ದೊಡ್ಡವರು. ಕೆಳಗಿನ ಹಂತದಲ್ಲಿ ಆ ಒಂದು ಸೌಹಾರ್ದತೆ ಬರುತ್ತಾ ಇಲ್ವಾ ಅನ್ನೋದು ಅಂತ ಒಂದು ಕಲ್ಪನೆಯನ್ನು ಅವ್ರಿಗೆ ಅವಾಗ ಕ್ಯಾಲ್ಕುಲೇಷನ್ ಮಾಡಲಿಲ್ಲ. ಮೇಲಂತದಲ್ಲಿ ಏನೇ ಆದರೂ ಜಿದ್ದಾಜಿದ್ದಿನಿಂದ ಹೋರಾಟ ಮಾಡಿ 30 ವರ್ಷದಿಂದ ರಾಜಕೀಯವಾಗಿ ವಿರೋಧ ಮಾಡ್ಕೊಂಡು ಬಂದಿರೋರ ಜೊತೆ ಸಹಮತ ಮಾಡಲಿಕ್ಕೆ ಕೆಳಮಟ್ಟದ ಕಾರ್ಯಕರ್ತರಲ್ಲಾಗಲಿ, ಕೆಳ ಹಂತದ ನಾಯಕರುಗಳಾಗಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ದುರದೃಷ್ಟವಶಾತ್ ಉನ್ನತ ಮಟ್ಟದ ನಾಯಕರು ಗಮನ ಕೊಡಲಿಲ್ವೋ ಏನೋ ಗೊತ್ತಿಲ್ಲ, ಅಥವಾ ಹೈಕಮಾಂಡ್ ಮಟ್ಟದಲ್ಲಿ ಇಲ್ಲ, ಹೈಕಮಾಂಡ್ ಮಟ್ಟದಲ್ಲಿ ಅದು ಆಗಿದ್ದು ನಿಜ. ಅದು ಒಂದು ಮುಖ್ಯಮಂತ್ರಿ ಆದಂಥ ಕುಮಾರಸ್ವಾಮಿಯವರೇ ಹೇಳಿದರು, ಇದೇ ಸಾಂದರ್ಭಿಕ ಶಿಶು ನಾನು, ಆಕ್ಸಿಡೆಂಟಲ್ ಚೀಫ್ ಮಿನಿಸ್ಟರ್ ಅದನ್ನ ಬೇರೆ ವಿರೋಧ ಪಕ್ಷದವರು ಹೇಳಿದ್ದಲ್ಲ, ಅವರೇ ಹೇಳಿದರು. ಅವ್ರಿಗೂ ಗೊತ್ತಿತ್ತು ಇದು ಏನಾಗುತ್ತೆ ಅಂತ, ಮುಂದೆ ಏನಾಗ್ಬೋದು ಅಂತ. ಆದ್ದರಿಂದ ಸೌಹಾರ್ದಯುತ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದರಿಂದ ಇದು ಮೊದಲನೇ ದಿವಸದಿಂದನೇ ಯಾವುದೇ ವಿರೋಧ ಪಕ್ಷ ಆಗಲಿ, ನಾವಾಗಲಿ ಅಥವಾ ನಾವಿದ್ದ ಸ್ಥಾನದಲ್ಲಿ ಬೇರೆ ಪಕ್ಷದವರು ಇದ್ದರು ಅದೇ ಮಾಡೋ ಕೆಲಸನ ಸತತವಾಗಿ ವಿರೋಧ ಪಕ್ಷದವರು, ನಾವು BJPನವ್ರು ಮಾಡ್ತಾ ಬಂದು ಅವ್ರಿಗೆ ಆಡಳಿತವನ್ನು ಯಾವುದು ಕೈ ಹಿಡಿತಕ್ಕೆ ಸಿಗದಲೆ ಪರಿಸ್ಥಿತಿ ಕುಸಿತ ಈ ರೀತಿ ಆಯಿತು. ಒಳಗಡೆ ಬಂಡಾಯ ಹೇಳೋಂಥ ಪರಿಸ್ಥಿತಿ ಬಂದಿದ್ದು ಅದು ಒಂದು ವಿಪರ್ಯಾಸ. ಕೆಲವೊಂದು ಪ್ರಶ್ನೆಗಳನ್ನ ನಾನು ಪ್ರಜೆಗಳ ಪರವಾಗಿ ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಏನಂತ ಮೊದಲಿಗೆ ನಿಮ್ಮ ಪಕ್ಷದವರಿಗೆ ಬರೋಣ. 6 ಬಾರಿ ಬಿದ್ದಿದ್ದೀರ ನೀವು, ಸೊ ಈ 7ನೇ ಬಾರಿ ಗೆಲುವನ್ನ ಸಾಧಿಸೋದಕ್ಕೆ ಅಥವಾ ಮೇಲ್ಮಟ್ಟಕ್ಕೆ ಬರೋದಕ್ಕೆ ಸಾಧ್ಯ, ಇದ್ರ ಗುಟ್ಟೇನು, ಒಳನಾಟದ ಗುಟ್ಟೇನು? ಇದರಲ್ಲಿ ಗುಟ್ಟೇನಿಲ್ಲ. ಏನು ಅಸಮಾಧಾನದ ಹೊಗೆ ಹಾಡ್ತಾ ಇತ್ತು, ಸಮಾಧಾನ ನಮ್ಮಲ್ಲಿರಲಿಲ್ಲ, ಅದೇ ಪಕ್ಷದಲ್ಲಿ ಇತ್ತು. ಅವಾಗಲೇ ಹೇಳಿದ್ನಲ್ಲ, ಸ್ಥಾನಮಾನ ಸಿಗದಲ್ಲೇ ಇರ್ಬೋದು ಅಥವಾ ಆಶ್ವಾಸನೆ ಈಡೇರಿಸದಲ್ಲೇ ಇರೋಂಥ ಪರಿಸ್ಥಿತಿ ಇರ್ಬೋದು, ಅವರೊಂದು ಕ್ಷೇತ್ರಕ್ಕೆ ಏನು ನಿರೀಕ್ಷಿತ ಮಟ್ಟದ ಧನ ಅಥವಾ ಒಂದು ಬಿಡುಗಡೆ ಆಗಲಿಲ್ಲ ಅಂತ, ಯಾವುದೋ ಒಂದು ಅಸಮಾಧಾನಕ್ಕೆ ಯಾವುದಾದ್ರು ಒಂದು ಕಾರಣ ಇರ್ಬೋದು, ಒಂದು ಕುಂಟು ನೆಪ ಇರ್ಬೋದು, ಆ ರೀತಿ ನೆಪಗಳನ್ನ ಹುಡುಕ್ತಾ ಕೆದಕ್ತಾ ಹೊಗೆ ಇದ್ದಿದ್ದು ಬೆಂಕಿ ಆಯಿತು. ಸೊ ಅದು ಯಾವುದೇ ರಾಜಕೀಯ ಪಕ್ಷ ಅಂಥ ಒಂದು ಸಂದರ್ಭದಲ್ಲಿ ಅಂಥ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡೇ ಪಡಿಸುತ್ತೆ. ಹೇಳ್ಬೋದಲ್ಲ, ಈಗ ನೀವು ಒಗ್ಗಟ್ಟಾಗಿರೋದಕ್ಕೆ ಕಳೆದ 6 ಇದ್ರು ಚುನಾವಣೆಗಳಲ್ಲೂ ಕೂಡ ನೀವು ಒಮ್ಮತ ಸಾಧಿಸಿಲ್ಲ ಅಂತ ಅನ್ನೋದಕ್ಕೆ, ಒಮ್ಮತ ಬರಲಿಲ್ಲ ಪಕ್ಷದಿಂದ ಅನ್ನಕ್ಕೆ ನಿಮ್ಮಲ್ಲೇ ಒಗ್ಗಟ್ಟಿರ್ಲಿಲ್ಲ. ಸೊ 6 ಬಾರಿ ನೀವು ಬಿದ್ದು ಈಗ 7ನೇ ಬಾರಿ ಒಮ್ಮತ ಪಡೆಯೋದಕ್ಕೆ ಕಾರಣ ನಿಮ್ಮಲ್ಲಿ ಒಗ್ಗಟ್ಟಿರ್ಲಿಲ್ಲ ಅಂತ ಹೇಳ್ಬೋದಲ್ಲ.
ಈಗ ಸಡನ್ ಆಗಿ ನೀವು ಎಲ್ಲ ಒಗ್ಗಟ್ಟಾಗಿ ನಾವು ಇದು ಉದ್ದೇಶ ಏನಿದೆ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮೈತ್ರಿ ಪಕ್ಷಕ್ಕೆ ನಾವು ಉರುಳಿಸಬೇಕು ಅನ್ನೋ ಕಾರಣದಿಂದಲೇ ನೀವು ಒಗ್ಗಟ್ಟಾದ್ರಿ? ಡೆಫಿನೆಟ್ ಆಗಿ, ಅದರಲ್ಲಿ ಏನು ಅನುಮಾನನೇ ಇಲ್ಲ. ರಾಜಕೀಯ ಅದೇನಾದ್ರೂ ಅದಲ್ಲ ಅಂತ ಅಂದ್ರೆ ನಾನು ಹಿಪೋಕ್ರೇಟ್ ಹಾಕ್ಬೇಕಾಗ್ತದೆ. ಇದಕ್ಕೂ ಮುಂಚೆ ಯಾಕಿರ್ಲಿಲ್ಲ? ಯಾಕಿರ್ಲಿಲ್ಲ ಅಂದ್ರೆ ಈಗ ಪರಿಸ್ಥಿತಿ ಆ ರೀತಿ ಇತ್ತು. ಈಗ ಒಂದು ಮೈತ್ರಿ ಆಯ್ತು, ಅವ್ರು ಚೆನ್ನಾಗಿ ಆಳ್ಬೋದಲ್ವಾ? ಮೈತ್ರಿ ಆದಾಗ ಚೆನ್ನಾಗಿ ಆಳ್ಬೋದಾಯ್ತಲ್ವಾ, ಆಳ್ತಾರೆ ಅಂತ ಒಂದು ನಿರೀಕ್ಷೆ ಇತ್ತು. ನಾವು ನಾನು ಅವಾಗ ಹೇಳ್ತಾ ಇದ್ದೆ, ನಾನು ನಮ್ಮ ನಮ್ಮ ಮಾತಲ್ಲಿ, ಪ್ರಬಲವಾದ ವಿರೋಧ ಪಕ್ಷ ದುರ್ಬಲವಾದ ಆಡಳಿತ ಪಕ್ಷವಾಗಿತ್ತು. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, ಪ್ರಬಲವಾದ ವಿರೋಧ ಪಕ್ಷ ದುರ್ಬಲವಾದ ಆಡಳಿತ ಪಕ್ಷ ಇತ್ತು. ಮೈತ್ರಿ ಇರ್ಬೋದು, ಅದು ಕೊಂಡಿ ಏನೊಂದು ವೆಲ್ಡಿಂಗ್ ಇತ್ತಲ್ಲ ಅದು ಸರಿ ಇರಲಿಲ್ಲ. ಸರಿ ಇರಲಿಲ್ಲ ಅನ್ನೋದು ಯಾವ ಗೊತ್ತಾಗುತ್ತೆ? ಕಾಲಕ್ರಮೇಣ ಗೊತ್ತಾಗ್ತದಲ್ವಾ? ಸೊ ಮೊದಲೇ ಗೊತ್ತಾಗೋದಿಲ್ಲ, ಕಾಲಕ್ರಮೇಣ ಗೊತ್ತಾಗೇ ಆಗ್ತದೆ. ನಮ್ಮಲ್ಲ, ನಮ್ದಲ್ಲ, ನಾನು ಆ ಕಡೆಗೆ ಬರ್ತೀನಿ. ಅವಾಗ ಒಂದು ನಮ್ಮಲ್ಲೂ ಇದ್ದೇ ಇರ್ತದೆ, ದೊಡ್ಡ ರಾಷ್ಟ್ರೀಯ ಪಕ್ಷ ಅಂತ ಯಾವುದೇ ಕಾಂಗ್ರೆಸ್ ಇರ್ಬೋದು ಅಥವಾ ಬಿ ಜೆ ಪಿ ಇರ್ಬೋದು, ಇನ್ಯಾವುದು ರಾಷ್ಟ್ರೀಯ ಪಕ್ಷದಲ್ಲಿ ಭಿನ್ನಮತ ಸಹಜವಾಗಿರ್ತದೆ. ಯಾಕೆಂದ್ರೆ ಪ್ರಜಾಪ್ರಭುತ್ವದ ಒಂದು ತಳಹದಿನೇ ಭಿನ್ನಮತ, ಚರ್ಚೆ ಆಮೇಲೆ ಬರೋದು. ಅದರಲ್ಲೂ ಗುಂಪು ಕಾರಿಕೆ ಎಲ್ಲ ಇರ್ಬೋದು, ಆದರೆ ಅದನ್ನೆಲ್ಲ ಮೆಟ್ಟಿ ನಿಲ್ಲ ಅಂತ ಒಂದು ನಾಯಕತ್ವ ಒಂದು ಕೇಂದ್ರ ಸರ್ಕಾರ ಇರ್ಬೋದು, ಅದರಲ್ಲೂ ಕೇಂದ್ರ ಸರ್ಕಾರ ಅಧಿಕಾರಿಗೆ ಬಂದಮೇಲೆ ರಾಜ್ಯ ಮಟ್ಟದಲ್ಲೂ ಒಂದು ಪ್ರಬಲವಾಗಿ ಅವರ ಪ್ರಭಾವ ಹೈಕಮಾಂಡ್ ಕೇಂದ್ರ ಸರ್ಕಾರದಲ್ಲಿ ಮೋದಿ ಅವರಲ್ಲೇ ಹೆಚ್ಚಾಗಿದ್ದ ಕಾರಣದಿಂದಾಗಿ ರಾಜ್ಯ ಸರ್ಕಾರದಲ್ಲಿ ನೀವು ಒಗ್ಗಟ್ಟನ್ನ ಸಾಧಿಸಬೇಕಾಯಿತು. ಎರಡು ಮಾತೇ ಇಲ್ಲ, ಬಲ ಬಂತು ಅದರಲ್ಲಿ, ಎರಡು ಮಾತೇ ಇಲ್ಲ. ಅಕಸ್ಮಾತ್ ಅದು ಸುಳ್ಳು ಅಂತಂದ್ರೆ ನಾನೊಬ್ಬ ಸುಳ್ಳುಗಾರ ಆಗ್ತೇನೆ. ಸೊ ನಿಮ್ಮ ಬಲಕ್ಕೆ ಪರೋಕ್ಷವಾಗಿ ಮೋದಿ ಅವರು ಕಾರಣ ಆಗಿದ್ದಾರೆ. ಮೋದಿ ಅಂತಲ್ಲ, ರಾಷ್ಟ್ರ ಮಟ್ಟದಲ್ಲಿ ಮೋದಿ ಅಂತ ಹೇಳ್ಬೇಡಿ, ರಾಷ್ಟ್ರ ಮಟ್ಟದಲ್ಲಿ ನಡೆದಂತ ಬೆಳವಣಿಗೆಗಳು ಇಲ್ಲಿ ಇವತ್ತಿನ ಬೆಳವಣಿಗೆ ಪೂರಕವಾದ ಒಂದು ವಾತಾವರಣ ಕಲ್ಪನೆ ಮಾಡ್ತು, ನಿರ್ಮಾಣ ಮಾಡ್ತು. ನಿರ್ಮಾಣ ಮಾಡ್ತು ಅಂತ ಹೇಳ್ತೀರಿ, ಓಕೆ. ನಿಮ್ಮ ಅನಿಸಿಕೆನ ಒಪ್ಕೊಂತೀವಿ. ಈಗ ನೆಕ್ಸ್ಟ್ ನಾವು ಕಾಂಗ್ರೆಸ್ ಪಕ್ಷವಾಗಿ ನಾವು ಪ್ರಶ್ನೆ ಕೇಳೋದಾದ್ರೆ, ಸರ್ ಈಗ ಕಾಂಗ್ರೆಸ್ ಪಕ್ಷದವರು ಪರವಾಗಿ ನೀವಿದ್ದೀರಿ, ಈಗ ಮೈತ್ರಿ ಸರ್ಕಾರ ಕೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ಲರಿಗೂ ಇದು ಕೇಳುವಂತ ಪ್ರಶ್ನೆ ಏನಪ್ಪ ಅಂದ್ರೆ, ಅತೃಪ್ತರು ಕಾಂಗ್ರೆಸ್ ಅವರು, ಹಾಗಾಗಿ ಅವರೇ ಜಾಸ್ತಿ ಅವ್ರನ್ನ ಕಳ್ಕೊಂಡ್ವಿ ಅಂತ ಹೇಳ್ತಾರೆ. ಅವರೇ ಹೋಗಿದ್ ಜಾಸ್ತಿ, ಅವರೇ ಅತೃಪ್ತರು. ಜೆಡಿಎಸ್ ಅವ್ರಿಗೆ ಎಲ್ಲ ಒಂದು ಸ್ಥಾನಗಳನ್ನ ಕೊಟ್ಟು ಕೊಟ್ಟು ಕಾಂಗ್ರೆಸ್ ಅವ್ರಿಗೆ ಒಂದು ಅವಕಾಶಗಳನ್ನ ಕೊಡ್ಲಿಲ್ಲ, ಅವಕಾಶ ವಂಚಿತ ಮಾಡಿದ್ರು. ಮೈತ್ರಿ ಸರ್ಕಾರ ಹೆಸರಷ್ಟೇ, ಆದ್ರೆ ಕಾಂಗ್ರೆಸ್ ಅವ್ರಿಗೆ ಯಾವೊಂದು ಅವಕಾಶ ಕೊಡ್ಲಿಲ್ಲ, ಹಾಗಾಗಿ ಅತೃಪ್ತರಾಗಿ ಅವರು ಬಿಟ್ಟೋದ್ರು ಅನ್ನೋ ಮಾತಿದೆ, ಪ್ರಶ್ನೆ ಇದೆ, ಒಪ್ತೀರಾ? ನೋಡಿ ಮೇಡಮ್, ಬಹಳ ಪ್ರಥಮವಾಗಿ ನಿನ್ನೆ ನಡೆದಂತ ಹಲವಾರು 18 ಇವತ್ತು 19ನೇ ದಿವಸಕ್ಕೆ ನಡೆದಂತ ಎಲ್ಲ ವಿದ್ಯಮಾನಗಳ ಬಗ್ಗೆ ಇವತ್ತು ನನ್ನ ತುಮಕೂರಿನ ಪ್ರತಿಷ್ಠಿತವಾಗಿರುವಂತ ಚಾನೆಲ್ ಅಲ್ಲಿ ಜನಸಾಮಾನ್ಯರಿಗೆ ಅರ್ಥ ಆಗುವಂಥದ್ದು ಕೊಟ್ಟಿದ್ದೀರಿ. ನಾನು ಪ್ರಥಮವಾಗಿ ಜನಸಾಮಾನ್ಯರಿಗೆ ಏನು ನಡೀತಿದೆ ಅಂತ ತಿಳಿಸಿದ್ರಲ್ಲಿ ನಮ್ಮ ಈ ಚಾನೆಲ್ಲು ಕೂಡ ಒಂದು, ಅದಕ್ಕೆ ನಾನು ನಿಮ್ಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನೀವು ಇಂಟ್ರಡಕ್ಷನ್ ಕೊಟ್ರಿ, ಡಿಸ್ಕಷನ್ ನಡಿಬೇಕಾದ್ರೆ ಇಂಟ್ರಡಕ್ಷನ್ ಕೊಟ್ರಿ ಬಿ ಜೆ ಪಿಗೆ ಗೆಲುವು ಆಗಿದೆ ಅಂತ. ಏನು ಗೆಲುವು ಅಂದ್ರೆ ಹೇಳ್ಬಿಟ್ಟಿದ್ದೀರಲ್ವಾ, ಅದಕ್ಕೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಏನು ಗೆಲುವು ಅಂದ್ರೆ, ಅಪವಿತ್ರವಾಗಿ ಪ್ರಜಾಪ್ರಭುತ್ವವನ್ನ ಕಗ್ಗೊಲೆ ಮಾಡೋದು ಗೆಲುವ? ಹಾಗಾದ್ರೆ ನಿಮ್ಮ ಮ್ಯಾಂಡೇಟ್ರಿ ತೋರಿಸಿ ಅಂತಂದಾಗ ಮ್ಯಾಂಡೇಟ್ರಿ ಸಿಗ್ಲಿಲ್ಲ ಅಂತ ಕ್ಷಣಕ್ಕೆ ಆ ಮ್ಯಾಂಡೇಟ್ರಿಯ ಹಿಂದೆ ಇರುವಂತ ಕುತಂತ್ರ, ನಿಮ್ಮ ಸ್ವಾರ್ಥ ರಾಜಕಾರಣ ಏನಾಗಿದೆ ಅನ್ನೋದು ಗೆಲುವ? ನಾನು ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೀನಿ, ಪ್ರಜಾಪ್ರಭುತ್ವದಡಿ 224 ಸೀಟು ಸಂವಿಧಾನಾತ್ಮಕವಾಗಿ ಗೆಲ್ಬರ್ಬೇಕು. ಯಾವುದೇ ಆಗಿರಲಿ, ಈ ಕರ್ನಾಟಕದ ಜನ ಯಾವುದೇ ಪಕ್ಷಕ್ಕೆ ಬಹುಮತ ಕೊಡ್ಲಿಲ್ಲ, 113 ಜನದ ಬಹುಮತ ಕೊಡ್ಲಿಲ್ಲ. ಜನಸಾಮಾನ್ಯರಿಗೆ ಅರ್ಥ ಆಗ್ಬೇಕು, ನೀವು ಟಿವಿ ಮುಖಾಂತರ ಕೂಡ ಜನಕ್ಕೆ ಅರ್ಥ ಮಾಡಿಸ್ಬೇಕು. ಅತಿ ಹೆಚ್ಚು ಸೀಟ್ ತಗೊಂಡಿದಂತ ಪಕ್ಷ ಬಿ ಜೆ ಪಿ ಇದ್ರೂ ಸಂವಿಧಾನಾತ್ಮಕವಾಗಿ ಅವ್ರಿಗೆ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಕೊಟ್ರು. ಏನ್ ಮಾಡಿದ್ರು ಅವರು? ಸಂವಿಧಾನಾತ್ಮಕವಾಗಿ ಸರ್ಕಾರ ರಚನೆ ಮಾಡಿದಾಗ ಏನ್ ಮಾಡಿದ್ರು? ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಮುಖ್ಯಮಂತ್ರಿ ಸಾಹೇಬರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಗಂಟೆನಲ್ಲೇ ಮ್ಯಾಂಡೇಟರಿ ತೋರಿಸ್ಬೇಕು ವಿತ್ ಇನ್ 48 hours ಅಂತ ಕೂಡ ಬಂತು. ಅವ್ರು ಮಾಡಿದಂತ ಕೆಲಸ ಏನು? ಸರ್ವಾಧಿಕಾರಿ ಧೋರಣೆ ಮಾಡಿದ್ರು. ತನ್ನ ಸಬಾರ್ಡಿನೇಟರಿ ಯಾರು ಕೂಡ ಸಚಿವ ಸಂಪುಟದ ಸಹೋದ್ಯೋಗಿಗಳಿಲ್ಲ, ಅವ್ರಿಗೆ ಮ್ಯಾಂಡೇಟರಿ ಸಿಕ್ಕಿಲ್ಲ. ಏನ್ ಮಾಡಿದ್ರು? ಎಲ್ಲ ಅಧಿಕಾರಿಗಳನ್ನ ವರ್ಗ ಮಾಡಕ್ ನೋಡು, ವರ್ಗವನ್ನ ಮಾಡಿದ್ರು, ಜೊತೆಗೆ ರೈತರ ಸಾಲ ಮನ್ನವನ್ನ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಸಚಿವ ಸಂಪುಟ ಸಭೆಯಲ್ಲಿ ಇವರ ತೀರ್ಮಾನ ಇಲ್ಲ, ಹಣಕಾಸಿನ ಬಗ್ಗೆ ನೀತಿ ನಿಯಮಗಳಿಲ್ಲ, ಸರ್ವಾಧಿಕಾರಿ ಧೋರಣೆ ಅಲ್ವಾ ಇದು? ಇದನ್ನ ಗೆಲುವು ಅಂತೀರಾ? ಆತ್ಮೀಯರೇ,
ಜನಸಾಮಾನ್ಯರನ್ನು ಹೇಳ್ತೀನಿ. ಪ್ರಜಾಪ್ರಭುತ್ವದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ಅಡಿಯಲ್ಲಿ ನಡೀತಿರುವಂಥ ಈ ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಮ್ಯಾಂಡೇಟ್ರಿ ಕೊಡದೇ ಇರೋದಕ್ಕೆ ಯಾವುದೇ ಒಂದು ಪಕ್ಷಕ್ಕೆ, ಬಿಜೆಪಿ 105 ಸೀಟ್ ತಗೊಂಡಿದ್ರು, ಬಿಜೆಪಿ ವಿರುದ್ಧವಾಗಿ ನಡೆದಂಥದ್ದು, ಬಿಜೆಪಿ 42% ತಗೊಂಡಿದ್ರೆ ಬಿಜೆಪಿಗೆ ವಿರುದ್ಧವಾಗಿ 58% ಓಟ್ ಹಾಕಿತ್ತು. ಹಾಗಾಗಿ ಜಾತ್ಯತೀತ ಮನುಕುಲವಾದಿಗಳು, ಜಾತ್ಯತೀತ ಮನೋಭಾವನೆ ಇರುವಂತ ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ ಸಮನ್ವಯವಾಗಿ ಅಧಿಕಾರವನ್ನು ನಡೆಸೋದಕ್ಕೆ ಸಂವಿಧಾನದಲ್ಲಿದೆ. ಇವ್ರು ಮಾತೆತ್ತದ್ರೆ ಹೇಳ್ತಾರೆ ಹೊಂದಾಣಿಕೆ ಆಗಲಿಲ್ಲ, ಹೊಂದಾಣಿಕೆ ಆಗಲಿಲ್ಲ. ಜನಸಾಮಾನ್ಯರಿಗೆ ಕೊಡುವಂತ ಅಧಿಕಾರವನ್ನ ಕೊಡುವಂತ ಶಕ್ತಿ ಆ ಪ್ರಭುಗಿರ್ಬೇಕು. ಯಾರ ಪ್ರಭು? ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಗಿದ್ದಂತ ರೈತರ ಕಣ್ಮಣಿ ಯುವಕರ ಆಶಾಕಿರಣ ಕುಮಾರಣ್ಣ ಮುಖ್ಯಮಂತ್ರಿ ಆದರು. ಇವತ್ತಿನ ಬೆಳವಣಿಗೆ ಯಾವ ರೀತಿಲಿ ಆಯ್ತು ಅಂತ ಬನ್ನಿ ಡಿಸ್ಕಷನ್ ಮಾಡೋಣ, ಜನಸಾಮಾನ್ಯರಿಗೆ ಅರ್ಥ ಆಗ್ಲಿ. ಯಾವ ಗೆಲುವು ಅಂತ ನೀವು ಹೇಳ್ತಿದ್ರೋ ಇದು ಅಪವಿತ್ರವಾದದ್ದು, ಸರ್ವಾಧಿಕಾರಿದು, ಸ್ವಜನ ಪಕ್ಷಪಾತ. ಇದಕ್ಕೆ 100 ಉದಾಹರಣೆಗಳನ್ನ ನಾನು ಕೊಡ್ತೀನಿ. ಯಾವ್ದ್ರಿ ಗೆಲುವು? ಗೆಲುವನ್ನ ಪಡ್ಕೊಂಡಿದ್ರೆ ಈಗ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಅಂತ ತೋರಿಸ್ತಿದಾರಲ್ಲ, ಇದು ಜೈಲಿಂದ ಹೊರಗಡೆ ಬರಬೇಕಾದ್ರೂ ಇದೇ ಸಿಂಬಲ್ ನಾನು ನೋಡಿದ್ದೆ. ಈಗ ನಾಳೆ ಕಾಣ್ತಾ ಇದ್ದೆ ಪ್ರಜಾಪ್ರಭುತ್ವದಲ್ಲಿ ಅವ್ರ ಗೆಲುವನ್ನ ತೋರಿಸ್ಲಿ. ನಾವು ಒಪ್ಕೊಳ್ತೀವಿ ಸರ್ಕಾರದ ಇರುವಂತದ್ದು 224 113 ಇರ್ಬೇಕು. ಆಂಗ್ಲೋ ಇಂಡಿಯನ್ ಅಂತ ಹೊರದೇಶದ ನಮ್ಮ ದೇಶದ ಪ್ರಜೆ ಅಂತ ಒಬ್ಬರನ್ನ ಮಾಡ್ಕೊಂಡಿರ್ತೀವಿ. 225 113 ಜನನ ಮ್ಯಾಂಡೇಟ್ರಿ ತೋರಿಸ್ಬೇಕು. ಇದನ್ನು ಕೂಡ ಸ್ವಜನ ಪಕ್ಷಪಾತ. ಇವರೆಲ್ಲ ಕೂಡ ಅಪವಿತ್ರವಾದಂತ ಕೆಲಸ ಮಾಡ್ತಾ ಇದ್ದಾರೆ. ಇವ್ರಿಗೆ ದಯವಿಟ್ಟು ನೀವು ಪಡೆದಂತ ಬಿಜೆಪಿ ಅನ್ನೋದನ್ನ ಮಾತನ್ನ ವಾಪಸ್ ತಗೋಬೇಕು. ಕಾರಣಾಂತರದಿಂದ ಯಾರು ಸ್ವಜನ ಪಕ್ಷಪಾತಿಗಳು, ಸ್ವಾರ್ಥ ರಾಜಕಾರಣಿಗಳು, ತನ್ನ ಅಪವಿತ್ರವಾದಂತ ತನ್ನ ಕೆಟ್ಟ ನಡೆಗೆ ಕೇಂದ್ರ ಸರ್ಕಾರದಿಂದ ಎಲ್ಲಿ ನನಗೆ ಗ್ರೂ ಮಾಡೋರು ಅನ್ನೋ ಭಯದಿಂದ ಹೋಗಿರೋದ್ರಿಂದ ಇದಾಗಿರ್ಬಹುದು ಅನ್ನೋದು ಬಿಟ್ರೆ ಇದ್ಯಾವುದು ಬಿಜೆಪಿ ಗೆಲ್ವಲ್ಲ. ಇದು ಬಿಜೆಪಿ ಗೆಲ್ವಲ್ಲ, ಕೇಂದ್ರ ಸರ್ಕಾರದಿಂದ ನಮ್ಗೇನಾದ್ರೂ ಅನುಕೂಲ ಆಗ್ಬೇಕು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದ ಕೆಲವರು ಸ್ವಾರ್ಥದಿಂದ ಹೋಗಿದ್ದಾರೆ. ಹಾಗಾಗಿ ಇದಾಗಿದೆ ಅಂತ ಹೇಳ್ತೀವಿ. ಇದಕ್ಕೋಸ್ಕರ ಮತ್ತೆ ಚುನಾವಣೆ ನಡಿಬೇಕು ಅಂತ ಅನ್ಸುತ್ತೆ. ಚುನಾವಣೆ ನಡಿಬೇಕು ಅಂತ ಮಾಡ್ತಿರೋರ್ಯಾರು, ಎತ್ಕಟ್ತಿರೋರ್ಯಾರು? ಇವತ್ತೇನೋ ರಾಜೀನಾಮೆ ಕೊಟ್ಟಿರುವಂತವ್ರು ಹೇಳ್ತಿದಾರಲ್ವಾ, ಏನಂತ ಹೇಳ್ತಿದಾರೆ? ಮಹಾನ್ ಚೇತನಗಳು, 13 ಕಲಿಗಳು, 20 ಜನ ರಾಜ್ಯದ ಬಿಲ್ ಪಾಸ್ ಆಗ್ಬೇಕು. ರೈತರ ಸಾಲ ಮನ್ನದ ಬಿಲ್ ಪಾಸ್ ಆಗ್ಬೇಕು. ನಿಮ್ ಮನೆ ರೋಡು, ನಿಮ್ ಮನೆ ನೀರು, ಈ ಬಿಲ್ ಪಾಸ್ ಆಗುವಂತ ವಿಧಾನಸಭಾ ಅಧಿವೇಶನ ನಡೀತಾ ಇದ್ರೆ ಮುಂಬೈನ ಲೋಕುತ್ತಿದ್ರೆ ಮಹಾನ್ ಚೇತನಗಳು. ಆ ಚೇತನಗಳಿಗೆ ಜನಸಾಮಾನ್ಯರೇ ನೀವು ಆತ್ಮಪೂರ್ವಕವಾಗಿ ನೋಡಿ. ಇದು ಜೆ ಡಿ ಎಸ್, ಕಾಂಗ್ರೆಸ್, ಬಿಜೆಪಿ ಅನ್ನೋದನ್ನ ಬಿಡಿ. ಈ ಜನಪ್ರತಿನಿಧಿಯಾಗಿ ಆಯ್ಕೆ ಆಗಿರೋ ಒಬ್ಬ ಯೋಗ್ಯವಂತ, ಅವನು ಹೇಳಿರೋ ರೀತಿ ಅವನು ಯೋಗ್ಯವಂತನೇ ಆಗಿದ್ರೆ ರಾಜೀನಾಮೆ ಕೊಟ್ಟಿರೋ ಮನುಷ್ಯ ಏನಂತ ಹೇಳ್ತಿದ್ದಾರೆ? ಮುಖ್ಯಮಂತ್ರಿಗಳು ನಮಗೆ ಸ್ಪಂದಿಸ್ತಾ ಇಲ್ಲ, ನಮ್ಮನ್ನ ಪರಿಗಣಿಸ್ತಾ ಇಲ್ಲ, ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಟ್ಟಿಲ್ಲ. ಏನ್ ಮಾಡಬೇಕು? ನೀವು ರಾಜೀನಾಮೆ ಕೊಟ್ಟಿದ್ರಲ್ಲ, ನಿಮ್ಮ ಹಕ್ಕನ್ನು ಪ್ರತಿಪಾದಿಸೋದಾಗಿದ್ರೆ ರಾಜೀನಾಮೆ ಕೊಟ್ಟು ನಿನ್ನ ಕ್ಷೇತ್ರದ ಜನಗಳನ್ನ ಕರ್ಕೊಂಬಂದು ಮುಖ್ಯಮಂತ್ರಿ ಮನೆ ಮುಂದೆ ನೀ ಧರಣಿ ಕುತ್ಕೊಂಡಿರುವಲ್ಲ, ನೀ ಸಾಚ ಗಣಸು ಅಂತ ಒಪ್ಕೋತಿದ್ದೆ, ನೀ ಸಾಚ ಪ್ರಜಾಪ್ರಭುತ್ವವನ್ನ ಗೌರವಿಸ್ತೆ ಅಂತ ಒತ್ತಿದ್ದೆ, ನೀ ಸಾರ್ವಜನಿಕರ ಮನುಷ್ಯ ಅಂತ ಒಪ್ಕೋತಿದ್ದೆ, ನಿನ್ನ ನೀಚ ನಡೆ ಇವತ್ತು ಮುಂಬೈನಲ್ಲಿ ಹೋಗಿ ಏನ್ ಮಾಡ್ತಿದ್ಯಾ ಮುಂಬೈನಲ್ಲಿ ಕೂತಿದ್ಯಾ ಅಂತ ಒಂದು ಮೀಡಿಯಾದವರು ಪ್ರಶ್ನೆ ಮಾಡೋದಿಲ್ಲ. ಜನಸಾಮಾನ್ಯರನ್ನ ಹೋಗಿ ನಿನ್ ಕಷ್ಟ ಸುಖ ಏನು, ನಿನ್ ಪ್ರತಿನಿಧಿಯಲ್ಲಿ ಅಂತ ಕೇಳುವಂತ ಪರಿಸ್ಥಿತಿ ಇಲ್ಲ. ಮೀಡಿಯಾಗಳು, ನಾನು ವಿನಂತಿ ಮಾಡ್ಕೊಳ್ತೀನಿ, ನೀವಿರೋದು ಸಂವಿಧಾನವಾಗಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾಂಗ ಕೂಡ ಒಂದು ಇದೆ. ನೀವು ರಾಜೀನಾಮೆ ಕೊಟ್ಟು ಯಡಿಯೂರಪ್ಪನಿಗೂ ಕುಮಾರಸ್ವಾಮಿಗೂ ಸಿದ್ದರಾಮಯ್ಯನವ್ರಿಗೂ ನೀವು ಸಪೋರ್ಟ್ ಮಾಡಬಾರ್ದು. ರಾಜೀನಾಮೆ ಕೊಟ್ಟಂತ ವ್ಯಕ್ತಿ, ನೀನು ಯಾರಿಗೋಸ್ಕರ ರಾಜೀನಾಮೆ ಕೊಟ್ಟಿದ್ಯಾ, ನಿನ್ನ ಉದ್ದೇಶ ಏನು, ನಿನ್ನ ಕರ್ತವ್ಯ ಏನು? ಹೊರ ರಾಜ್ಯದಲ್ಲಿ ಹೋಗಿ ನೀನು ಸಭೆ ಸ್ಥಾನದಲ್ಲಿ ಕುತ್ಕೊಂಡು ಮೋಜು ಮಾಡೋದಾದ್ರೆ ನಿನ್ನ ಏನಕ್ಕಯ್ಯ ಪ್ರಜಾಪ್ರಭುತ್ವದಲ್ಲಿ ಗೆಲ್ಸಬೇಕು? ಖಂಡಿತ ಸರ್, ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ. ಸೊ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಂಡೋಣ ವೀಕ್ಷಕರೇ. ಸೊ ಮುಗಿದ ಮೈತ್ರಿ ಅಧ್ಯಾಯದಲ್ಲಿ ಒಂದು ಸಣ್ಣ ಬ್ರೇಕ್. ಮುಗಿದಿದೆ ಆರಂಭದ ಮೈತ್ರಿ ಅಧ್ಯಾಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೆ ಸ್ವಾಗತ ಹೇಳ್ತೀನಿ. ನಮ್ಮ ಸರ್ ಮಾತಾಡ್ತಾ ಇದ್ರು ಬಿ ಲೋಕೇಶ್ ಅವರು. ಸೊ ಈ ವಿಚಾರದ ಬಗ್ಗೆ ನಮ್ಮ ನಾಗರಾಜ ಸರ್ ಏನ್ ಹೇಳ್ತೀರಾ ಸರ್? ನೀವು ಏನಿಲ್ಲ, ಅವ್ರು ಹೇಳಿದ್ದು ಹೇಳ್ತಾ ಇದ್ದೀನಲ್ಲ. ಅವರು ಯಡಿಯೂರಪ್ಪನವರು
ಅವಾಗ ಅವಕಾಶ ಕೊಟ್ಟಿದ್ದು ರಾಜ್ಯ ಬದ್ಧವಾಗಿ ಕಾನ್ಸ್ಟಿಟ್ಯೂಷನ್ ಪರವಾಗಿ ಗವರ್ನರು ಹೇಳಿದ್ನಲ್ಲ ಅವಾಗಲೇ 30 ದಿವಸ ಮ್ಯಾಕ್ಸಿಮಮ್ ಯಾರ್ದಾರಿಗೂ ಟೈಮ್ ಕೊಡ್ಬೋದು ಮ್ಯಾಕ್ಸಿಮಮ್ ಅಂತ ಅವ್ರು ಕೊಟ್ಟಿದ್ದು 15 ದಿವಸ ಆಗಲೇ ಅದು ಕೋರ್ಟ್ ಹೋಯಿತು 24 ಗಂಟೆ ಅಂತ ಹೇಳಿದ್ರು ಓಕೆ ಬಂದರು ಆಗಲಿಲ್ಲ ಆಗಲೇ ಸಹಜವಾಗಿ ರಾಜೀನಾಮೆ ಕೊಡಬೇಕಾದ್ದು ಪ್ರಜಾಪ್ರಭುತ್ವದ ಒಂದು ಧರ್ಮ ಆದರೆ 1.1 ಸಿಂಗಲ್ ಆಗಿ ತೊಗೊಂಡ್ರು ಅಂತ ಅವ್ರಿಗೆ ಇಷ್ಟಿನ ಸ್ವಲ್ಪ ಹಿಂದಕ್ಕೆ ಕಳಿಸ್ತೇನೆ ಅಷ್ಟೇ ಇದೇ 13/5/2013 ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಸಿಂಗಲ್ ಆಗೇ ಹೋಗಿ ಪ್ರಮಾಣ ವಚನ ಸ್ವೀಕರಿಸಿ 3 ಕಾರ್ಯಕ್ರಮಗಳನ್ನ ಘೋಷಿಸಿದ್ರು ಅನ್ನಭಾಗ್ಯ ಕ್ಷೀರಭಾಗ್ಯ ಸಾಲಭಾಗ್ಯ ಏನಕ್ಕೆ ಮಾಡಿದ್ರು ರಾಜಕೀಯವಾಗಿ ಏನಾದರೂ ಇರ್ಬೋದು ಅವ್ರಿಗೆ ಕ್ರೆಡಿಟ್ ಬರಲಿ ಅಂತಾರೆ ಅದು ಒಂದು ಸಹಜವಾಗಿ ಸ್ವಾರ್ಥವಾಗಿದ್ದೆ ಅಂತಾರೆ ಅದು ಮಾಡಿದ್ರು ಅದು ತಪ್ಪು ಅಂತ ಹೇಳಂಗಿಲ್ಲ ಈ ರೀತಿ ಒಬ್ಬರೇ ತಗೊಂಡೆ ಪ್ರಮಾಣ ವಚನ ಸ್ವೀಕರಿಸಿ ಹಲವಾರು ಉದಾಹರಣೆಗಳು ನಮ್ಮ ರಾಷ್ಟ್ರದಲ್ಲಿ ಇದೆ ಅದನ್ನ ನಮ್ಮ ಇವ್ರ ಗಮನ ಪಾರ್ಟಿ ಆಗಿ 113 ಕ್ಕೆ 132 ಜನ ಗೆದ್ದಿದ್ದಾಗ ತನ್ನದೇ ಆದಂತ ಆಡಳಿತ ಅನ್ವನ್ಸ್ ಮಾಡಿದ್ರು ಸ್ವಾಮಿ 105 113 ನಮಗೆ ಅದು ಘೋಷಣೆ ಯಾವುದೇ ಒಂದು ತೀರ್ಮಾನ ಘೋಷಣೆ ಏನಿಲ್ಲೇ ಇಲ್ಲ ಘೋಷಣೆ ಏನ್ ಬೇಕಾದ್ರೂ ಮಾಡಬಹುದು ನೀವು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀನಿ ಅಂತ ಮಾಡೋದು ಅಧಿಕಾರ ಮಾಡುವ ಅಧಿಕಾರ ಅಲ್ಲ ಅಧಿಕಾರದ ಬಂದ ಮಾಡ್ತೀನಿ ಅಂತ ನಾನು ಅಧಿಕಾರದಲ್ಲಿ ಇದ್ದೀನಿ ನಾಳೆ ಪ್ರಮಾಣ ವಚನ ಸ್ವೀಕರಿಸಿದೆ ನೋಡಿ ನೀವು ಕೋರ್ಟ್ ತರ ಬಿಟ್ವೀನ್ ದಿ ಲೈನ್ಸ್ ಹೋಗೋದು ಬೇರೆ ಇಲ್ಲಿ ನಾವು ಕೋರ್ಟ್ ತರ ಮಾತಾಡ್ತಾ ಇಲ್ಲ ಕೋರ್ಟ್ ಅಲ್ಲಿ ಆರ್ಗ್ಯುಮೆಂಟ್ ಈಗ ಆದ್ರೆ ಇಲ್ಲಿ ವಿಚಾರನ ಪ್ರೆಸೆಂಟ್ ಮಾಡಿ ಅಷ್ಟೇ ವಿಚಾರ ಸಿಂಗಲ್ ರಾಜ್ಯ ನಾನು ಅವರು ಪಾಯಿಂಟ್ ಅವ್ರನ್ನ ಪಾಯಿಂಟ್ ಅಟ್ಯಾಕ್ ಮಾಡ್ತಾ ಇರೋದು ಒಬ್ಬರೇ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ರು ಏನೋ ಪ್ರಜಾಪ್ರಭುತ್ವ ವಿರೋಧ ಅನ್ನೋ ತರ ಹೇಳ್ತಾರೆ ಅದು ತಪ್ಪದು ನಮ್ಮ ರಾಷ್ಟ್ರದಲ್ಲಿ ಹಲವಾರು ಉದಾಹರಣೆಗಳಿದೆ ಉದಾಹರಣೆಗೆ ಸಿದ್ದರಾಮಯ್ಯನವರು ತೀರ್ಮಾನ ಕೈಗೊಂಡಿರೋ ವಿಚಾರ ಬೇಡ ಅದೇ ಉತ್ತರ ಕೊಡೋದು ಲಾರ್ಜೆಸ್ಟ್ ಪಾರ್ಟಿ ಆಗಿ ಸಂಪೂರ್ಣ ಬಹುಮತ ಇತ್ತು ಮಾಡಿದ್ರು ಮಾಡ್ತಾ ಇರೋ ಪಾಯಿಂಟ್ ಒಬ್ಬರೇ ಪ್ರಮಾಣ ವಚನ ಸ್ವೀಕರಿಸಕ್ಕೆ ಕಾನ್ಸ್ಟಿಟ್ಯೂಷನ್ ಯಾವ್ದು ವಿರೋಧ ಇಲ್ಲ ತಪ್ಪು ಅಂತ ಹೇಳಲಿಲ್ಲ ಪ್ರಮಾಣ ವಚನ ಸ್ವೀಕರಿಸಿ ಇವರು ಆಸ್ ಇಫ್ ವ್ಯಂಗ್ಯವಾಗಿ ಒಬ್ಬರೇ ತಗೊಂಡ್ಬಿಟ್ರು ಅದೇ ಪಕ್ಷದವರೇ ರಾಜೀನಾಮೆ ಅಂತ ಕೂಡ ಹೋಗಿ ಕೂತಿರೋರು ಯಾರು ಬಿಜೆಪಿ ಅವರು ಅಲ್ಲ ಕಾಂಗ್ರೆಸ್ ಮೈತ್ರಿ ಅವರು ಅಂತ ಹೇಳ್ತಾ ಇದ್ರೆ ಅದಕ್ಕೆ ಹೇಳ್ತೀರಿ ಡಿಫರೆಂಟ್ ಈಗ ನಮ್ಮ ಮೇಲೆ ಆಪತ್ತೆ ಇಲ್ಲ ಅವರೇ ಅವರೇ ಅದು ನಾನೇನು ಹೇಳಿದೆ ಹೇಳಿ ತಳ ಹಂತದಲ್ಲಿ ಬೇಸಿಗೆ ಆಗಲಿಲ್ಲ ಅದರಿಂದ ಅಸಮಾಧಾನ ನಾರ್ಮಲ್ ಆಗಾಯ್ತು ಈಗ ಒಂದೇ ಪಕ್ಷ ನಾವಿದ್ದಾಗ್ಲೂ ಆಯ್ತಲ್ವಾ ಅಸಮಾಧಾನ ಒಂದೇ ಪಕ್ಷ ನಿಮ್ಗೆ ಪ್ರಶ್ನೆ ಸರ್ ಜೆಡಿಎಸ್ ನವರಿಗೆ ವಿರೋಧ ಪಕ್ಷದಲ್ಲೂ ಕೂರಕ್ ಆಗಲ್ಲ ಈಗ ಅದೇ ಈ ಕಾಂಗ್ರೆಸ್ ಅವ್ರನ್ನ ಏನಾದ್ರೂ ನಂಬಿ ಕೆಟ್ರಿ ಅಂತ ಏನಾದ್ರೂ ಅನ್ಸುತ್ತಾ ಜೆಡಿಎಸ್ ನಮ್ಗೆ ಮ್ಯಾಂಡೇಟರಿ ನಮಗೂ ಕೂಡ ಇಲ್ಲದೆ ಹೋದಾಗ ಇಲ್ಲದೆ ಇರುವಂತ ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ದಂಥ ಜೊತೆಗೆ ಪ್ರಧಾನಿ ಅಭ್ಯರ್ಥಿ ಕೂಡ ಆಗಿದ್ದಂಥ ರಾಹುಲ್ ಗಾಂಧಿ ಅವರು ಅವರ ಕಮಿಟಿಯಿಂದ ಒಂದು ತೀರ್ಮಾನ ಮಾಡಿ ನಮ್ಮ ಕಾಂಗ್ರೆಸ್ನ ತತ್ವ ಆಧಾರಗಳಿಗೆ ತತ್ವ ಸಿದ್ಧಾಂತಗಳಿಗೆ ಒಂದ್ಕೊಳ್ತ ಪಕ್ಷ ಯಾವುದಾದ್ರೂ ಇದೆ ಅಂದರೆ ಅದು ಜಾತ್ಯಾತ ಜನತಾದಳ ಜನತಾದಳ ಕೂಡ 37 ಸೀಟು ತಗೊಂಡಿರೋದ್ರಿಂದ ಬಿ ಎಸ್ ಪಿ ಜೊತೆ ಗೂಡಿ 38 ಸೀಟು ನಾವು ಗೆದ್ದಿರೋದ್ರಿಂದ ಇವ್ರ ಜೊತೆ ಸರ್ಕಾರನ ರಚನೆ ಮಾಡೋಣ ಅಂತನ್ಬಿಟ್ಟು ಬಂದು ನಮ್ಗೆ ಆಹ್ವಾನವನ್ನು ನೀಡಿದಾಗ ನಾವು ಒಪ್ಕೊಂಡು ಕಾಂಗ್ರೆಸ್ ಇಂದ ಕೆಟ್ಟು ಅಂತ ನಾವ್ ಯಾವತ್ತು ನಾವ್ ಹೇಳಲ್ಲ ನೋಡಿ ಅಸಂಧಾನ ನಮ್ಮ ಪಾರ್ಟಿಯವರು ಕೂಡ ವೈಯಕ್ತಿಕವಾದಂತಹ ಅಸಂಧಾನ ಆಗಿ ಹೋಗಿರಬಹುದು ಅಥವಾ ಬಿಜೆಪಿ ಕೇಂದ್ರ ಸರ್ಕಾರ ಇರೋದ್ರಿಂದ ಅವರು ವೈಯಕ್ತಿಕವಾಗಿ ನಡೆಸುವಂತ ವ್ಯವಹಾರಗಳಿಗೆ ಬಿಸ್ನೆಸ್ಗಳಿಗೆ ಐಟಿ ರೈಡ್ ಮಾಡಿಸ್ತಾರೋ ಅಥವಾ ಇಡಿ ಅವ್ರಿಗೆ ಕಳಿಸಿ ಕಿರುಕುಳ ಕೊಡ್ತಾರೋ ಅಥವಾ ನಮ್ಮ ವ್ಯವಹಾರಗಳಿಗೆ ತೊಂದರೆ ಕೊಡ್ತಾರೋ ಅನ್ನುವಂತ ಭಯದಿಂದ ಹೋಗಿರ್ಬಹುದು ಇದನ್ನೆಲ್ಲ ಅನಲೈಸೇಷನ್ ಮುಂದಿನ ದಿವಸದಲ್ಲಿ ಗೊತ್ತಾಗುತ್ತೆ ನಮಗೆ ಕಾಂಗ್ರೆಸ್ ಜೊತೆ ಹೋಗಿರೋದು ಯಾವತ್ತೂ ಯಾವುದೇ ನೋವಾಗಲ್ಲ ನೀವೇನೋ ಹೇಳಿದ್ರಿ ವಿರೋಧ ಪಕ್ಷ ಎಲ್ಲ ಕೂರಕ್ಕಾಗಲ್ಲ ಈಗ ಉಸ್ತುವಾರಿ ಮುಖ್ಯಮಂತ್ರಿಯ ಕೆಲಸ ಮಾಡ್ತಾ ಇದ್ದೀವಿ ವಿರೋಧ ಪಕ್ಷದಲ್ಲಿ ಕುತ್ಕೋಬೇಕು ಅಂತಂದ್ರೆ ಎಲ್ಲರೂ ವಿರೋಧ ಪಕ್ಷದಲ್ಲಿ ನಮ್ದು ನಾವು ಕುತ್ಕೋಬಹುದು ಕಾಂಗ್ರೆಸ್ನವರು ಕುತ್ಕೋಬಹುದು ಬಿಜೆಪಿ ಸರ್ಕಾರವನ್ನ ರಚನೆ ಮಾಡಿದ್ರೆ ಬಿಜೆಪಿ ಸರ್ಕಾರ ರಚನೆ ಮಾಡಿದಾಗ ವಿರೋಧ ಪಕ್ಷದ ಮಾತನಾಡೋಣ ಅದಕ್ಕೆ ಈಗಲೇ ಕೂಸಿಡೋಕ್ ಮೊದಲೇ ಗುಲಾಬಿ ಹೊಲಿಸುವಂತದ್ದಾಗದ್ ಬೇಡ ಮನೆ ಶ್ರೀ ಯಡಿಯೂರಪ್ಪನವ್ರದಿಂದ ಮುಂದೆ ಆಗೋದ್ ಬೇಡ ಅಂತ ನಾನು ಶುಭ ಹಾರೈಸ್ತೇನೆ ಜೊತೆಗೆ ನೀವು ಹೇಳಿದಾಗೆ ಯಾವುದೇ ಪಕ್ಷ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಾಗ ಕಳೆದ 1 ವರ್ಷ ಆಗಲಿಲ್ಲ ನಮ್ಗೆ 14 ತಿಂಗಳಾಗಿದೆ ಅಲ್ಲಿ 1.5-2 ತಿಂಗಳು ನೀತಿ ಸಮಿತಿ ಬಂತು
ಕಾರ್ಯಕ್ರಮಗಳನ್ನ ಫೆಬ್ರವರಿಯಲ್ಲಿ ನಾವು ಬಜೆಟ್ ಮಂಡನೆ ಮಾಡಿದೀವಿ, ಬಜೆಟ್ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅವಕಾಶ ಸಿಗಲಿಲ್ಲ. ನೀತಿ ಸಮಿತಿ ಯಾರಿನಲ್ಲಿದೆ, ಅಧಿಕಾರಿಗಳ ಆಡಳಿತ ಮಾಡ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಇನ್ನೂ ಹಲವಾರು ಯೋಜನೆಗಳನ್ನ ಶಾರ್ಟ್ ಟೈಮಲ್ಲಿ ಬಿಗ್ಗೆಸ್ಟ್ ಪ್ರಾಜೆಕ್ಟ್ನ ಕರ್ನಾಟಕ ಕೊಟ್ಟಿದ್ವಿ. ಆ ತೃಪ್ತಿ ನಮಗಿದೆ, ಮುಂದೆನೂ ಕೂಡ ನಾವೇ ಆಡಳಿತ ಮಾಡ್ತೀವಿ ಅನ್ನೋ ಆಶಾಭಾವನೆ ನನಗಿದೆ. ಆದರೆ ನಾವು ಬಿಜೆಪಿ ಅವ್ರ ಥರ ಯಾವುದೇ ಅಪವಿತ್ರಕ್ಕೆ ನಾವು ಕೈ ಹಾಕಲ್ಲ. ಮ್ಯಾಂಡೇಟ್ ಯಾರಿಗೂ ನೋಡಿ, ಡಾಕ್ಯುಮೆಂಟ್ಸ್ ಎಲ್ಲ ತಂದಿದ್ದೀನಿ. ಯಾವ್ಯಾವುದು ಪತ್ರಿಕಾ ಮಾಧ್ಯಮದಲ್ಲಿ ಪವಿತ್ರತೆ ಅವ್ರದೇ ಹಕ್ಕಲ್ಲ, ಅವ್ರೇ ಪೇಟೆಂಟ್ ಅಲ್ಲ, ಎಲ್ಲಾರ್ದು ಪೇಟೆಂಟ್ ಅದು. ನಾನು ನೇರಕ್ಕೆ ತಾನ ಹೇಳ್ಕೊತೀನಿ, ಅವ್ರ ನೇರಕ್ಕೆ ಅವ್ರು ಹೇಳ್ಕೊತಾರೆ. ಅತೃಪ್ತರನ್ನ ಟಚ್ ಮಾಡದೆ ಗೆಲುವು ಸಾಧಿಸ್ತಾರೆ. ಜನ ಇಪ್ಪತ್ ಜನ ಎಷ್ಟೇ ಜನ ಇರ್ಲಿ, ಅವ್ರು ಒಂದ್ ಮಾತು ಹೇಳಿದ್ದಾರೆ, ಯಾವುದೇ ಒಂದು ವ್ಯಕ್ತಿಗೆ ನಮ್ಮ ದೇಶದಲ್ಲಾಗ್ಲಿ ಯಾವುದೇ ದೇಶದಲ್ಲಾಗ್ಲಿ ಒಬ್ಬ ಭಿಕ್ಷುಕನಿಗೂ ಸ್ವಾಭಿಮಾನ ಇರ್ತದೆ. ಖಂಡಿತ ಹೋಗ್ಬೇಕಲ್ಲ. ಇವತ್ತು ನೀವು ನೋಡಿ, ಭಿಕ್ಷುಕರು ನೀವು ಅಬ್ಸರ್ವ್ ಮಾಡ್ಬೋದು, ಸಮಾಜನ ಸೂಕ್ಷ್ಮವಾಗಿ ಗಮನಿಸ್ತಾ ಗೊತ್ತಾಗ್ತದೆ. ಅವನ್ ಹಿಂಗೆ ಎಸ್ತ್ರೆ, ನಾವು ಒಂದು ರೂಪಾಯಿ ಎಸ್ತ್ರೆ ಅವ್ನು ಹಿಂಗೆ ನೋಡ್ತಾನೆ. ಅಂದ್ರೆ ಅವನು ನಾನು ಹಿಂಗೆ ಹಾಕಿರೋದು ಅವ್ನಿಗೆ ಇಷ್ಟ ಆಗಲ್ಲ. ಅದೇ ರೀತಿ ಎಲ್ಲ ಒಬ್ಬ ಕಸ ಗುಡಿಸೋಕೆ ಸ್ವಾಭಿಮಾನ ಇರ್ತದೆ. ಇವತ್ತು ನಮ್ಮ ಪ್ರಕಾರ, ಅನಿಸಿಕೆ ಪ್ರಕಾರ ಅವ್ರದ್ದು ಏನಾದರೂ ಅತೃಪ್ತಿ ಇರಲಿ, ಆದರೆ ಯಾವ ವ್ಯಕ್ತಿಗೆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ ಅವನು ಯಾವುದೇ ಒಂದು ಸ್ಥಾನಮಾನಕ್ಕಾಗಲಿ ಹಣದ ಅಂಶಕ್ಕಾಗಲಿ ಅದಕ್ಕೆ ಬದಿಯಾಗಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ ಇದರಲ್ಲೇ ಇರೋ ಉದಾಹರಣೆಗಳು, ಈಗ ನಾನು ಸಣ್ಣ ಉದಾಹರಣೆ ಕೊಡ್ತೀನಿ. ಒಬ್ಬರು ಸೋಮಶೇಖರ್ ಅವರು, ಅವರು ಬಿ ಡಿ ಅಧ್ಯಕ್ಷರಾಗಿದ್ದರು, ಬಿ ಡಿ ಅಧ್ಯಕ್ಷ ಮಾಡಿ ನಾಮಕಾವಸ್ಥೆ ಮಾಡಿಬಿಟ್ಟು ಅವನ ಮೇಲೆ ಒಬ್ಬ ಅಧಿಕಾರಿ ನೇಮಕ ಮಾಡಿ ಅವ್ರು ಯಾವುದೇ ಒಂದು ಕೆಲಸ ಆಗ್ದಂಗೆ ಮಾಡೋ ಅಂತ ಹುನ್ನಾರನ ಯಾವುದೇ ಒಬ್ಬ ಮೂರು ಸಲ ನಾಲ್ಕು ಸಲ ಎಮ್ ಎಲ್ ಎ ಆಗಿದ್ದವ್ರಿಗೆ, ಕ್ಷೇತ್ರ ಅಧಿಪತಿ ಆಗಿದ್ದವ್ರಿಗೆ ಮಾಡೋ ಅಂತ ಒಂದು ಟ್ರೀಟ್ಮೆಂಟ್ ಇದೆಯಲ್ಲ, ಅದು ಒಂದು. ಇನ್ನೊಬ್ರು ಎಸ್ ಹೇಳೋದು ಬೇಡ, ಅವರು ಉನ್ನತ ನಾಯಕರು. ಅವರು ಅವ್ರ ಕ್ಷೇತ್ರದಲ್ಲಿ ಒಬ್ಬ ಪುರಸಭಾ ಒಬ್ಬ ಒಂದು ಕ್ಯಾಂಡಿಡೇಟ್ಗೆ ಅವ್ರು ಕೊಡ್ಸಕ್ಕೆ ಹೇಳಿ ಸರ್, ಹೆಸರು ಹೇಳಿ. ಯಾಕೆಂದ್ರೆ ವಿಶ್ವನಾಥ್ ಅವರ ಅವ್ರ ಕ್ಷೇತ್ರದಲ್ಲಿ ಅಧ್ಯಕ್ಷ ಆಗಿದ್ದರು ವೈಯಕ್ತಿಕ ಅವ್ರ ರಾಜ್ಯದ ಅಧ್ಯಕ್ಷರು, ರಾಜ್ಯದ ಅಧ್ಯಕ್ಷರು ಅವರು ವಿಶ್ವನಾಥ್ ಅವರೇ ಹೇಳಿದ್ದಲ್ಲ. ನಾನು ನಮ್ಮ ಕ್ಷೇತ್ರದಲ್ಲಿ ನನಗೆ ಬೇಕಾದ ಅಭ್ಯರ್ಥಿನ ಪುರಸಭಾ ಕ್ಯಾಂಡಿಡೇಟ್ ಮಾಡಕ್ ಆಗ್ಲಿಲ್ಲ, ನಾನು ಹೇಳಿದ್ದಲ್ಲ ವಿಶ್ವನಾಥ್ ಅವ್ರು ಹೇಳಿದ್ದು. ನಂದೊಂದು ಅಳಿಯನ್ನು ಟ್ರಾನ್ಸ್ಫರ್ ಮಾಡ್ಸಕ್ ಆಗ್ಲಿಲ್ಲ, ಸುಮ್ಮನೆ ಇರ್ಬೇಕು. ಪ್ರಶ್ನೆ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಡಿ. ನೋಡಿ, ಪಾಯಿಂಟ್ ಅಟ್ಯಾಕ್ ಮಾಡಿದಾಗ ಕುತರ್ಕ ಮಾಡ್ತಾರೆ, ಇದೇ ಕುತರ್ಕ, ಕುತಂತ್ರ ಅಲ್ಲ ಕುತರ್ಕ, ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಮನುಷ್ಯ ಮನುಷ್ಯರಾಗಿರಲ್ಲ. ಸ್ವಾಭಿಮಾನ ಅಂದ್ರೆ ಅವನ ಆತ್ಮಾಭಿಮಾನ ಅಂತ ಏನ್ ನಾನು ಹೇಳದ್ನಲ್ಲ, ಭಿಕ್ಷುಕನಿಗಿರ್ತದೆ. ಭಿಕ್ಷುಕ ಇಂಕ ಇಂಕ ಹೇಳೋನು ಈಗ ಕೇಳ್ತಾರ ಭಿಕ್ಷುಕ. ಪ್ರಜಾಪ್ರಭುತ್ವ ನೀತಿಗೆ ವಿರೋಧ. ನಾನು ಎಲ್ಲರಿಗೂ ಅವಕಾಶ ಕೊಡ್ತೇನೆ, ಒಬ್ಬರಾದ ಮೇಲೆ ಒಬ್ರು ನಿಮ್ಮ ಮನಸ್ಸಿಗೆಗಳನ್ನ ತಿಳಿಸಬಹುದು. ಸೊ ಈಗ ಒಂದು ಸಣ್ಣ ವಿರಾಮ ಬರೋಣ ವೀಕ್ಷಕರೇ, ಶಾರ್ಟ್ ಬ್ರೇಕ್ ಮುಗಿದಿದೆ. ಆರಂಭದ ವೀಕ್ಷಕರೇ, ಸಣ್ಣ ವಿರಾಮದ ನಂತರ ಮೈತ್ರಿ ಮುಗಿದ ಮೈತ್ರಿ ಅಧ್ಯಾಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ಸರ್ ಹೇಳ್ತಾ ಇದ್ರು, ಸರ್ ವಿಶ್ವನಾಥ್ ಅವ್ರ ಬಗ್ಗೆ ಆರೋಪ ಮಾಡ್ತಾ ಇದ್ರು, ಉನ್ನತ ಅಧಿಕಾರಿಗಳು ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತ ಕೆಲಸಗಳ ಮಾಡ್ತಾರೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ನೋಡಿ ಮೇಡಮ್, ಈ ಕಳ್ಳನಿಗೊಂದು ಕುಳ್ಳನವ ಅಂತಾರೆ ಹಳ್ಳಿ ಕಡೆ, ಪಿಳ್ಳಿನವ ಅಂತಾರೆ. ಮತ್ತೆ ಕೊಟ್ಟಂತ ಕುದುರೆನ ಏರದೆ ಹೋದವನು ವೀರನೂ ಅಲ್ಲ ಶೂರನೂ ಅಲ್ಲ ಅಂತಾರೆ. ನಿಮಗೆ ಕೊಟ್ಟಿದ್ದೀವಿ ಬಿ ಡಿ ಎ ಚೇರ್ಮನ್ ಆಗಿ, ಅದಕ್ಕೊಬ್ಬ ಆಡಳಿತಾಧಿಕಾರಿ ಇರಲೇಬೇಕು, ಇರ್ತಾರೆ. ಇಲ್ಲಿ ಉಸ್ತುವಾರಿ ಮಂತ್ರಿ ಕೊಟ್ಟರೆ ಡಿ ಸಿ ಕೊಡೋದು ಬೇಡವಾ, ಸಿ ಒ ಕೊಡೋದು ಬೇಡವಾ?
ಹಾಗೆ ಆ ಸಬ್ಜೆಕ್ಟ್ಗೆ ಅನುಗುಣವಾಗಿ ಏನು ಕೊಡಬೇಕು ಅವರೆಲ್ಲ ಕೊಟ್ಟಿರ್ತಾರೆ. ನಿನ್ನ ಕೈಲಿ ಮಾಡೋಕ್ಕಾಗದೆ ಹವ್ಯವಹಾರಕ್ಕೆ ಕಡಿವಾಣ ಆಗ್ತಾರೆ ಅಂದ್ಬಿಟ್ಟು ನೀವು ಇನ್ನೊಬ್ಬರ ಮೇಲೆ ಆಪಾದನೆ ಹೇಳ್ಬಿಟ್ರೆ ಯೋಗ್ಯವಂತರು ಅಂತಾರೆ. ಅದನ್ನ ಕೊಟ್ಟಿದೆ ಅಧಿಕಾರ ಅಧಿಕಾರ ಕೊಟ್ಟವರೆಗೂ ಎಲ್ಲಿದ್ರಿ? ಅಧಿಕಾರ ಕೊಟ್ಟಮೇಲೆ ಏನ್ರಿ ಕುಳ್ಳೆವ ಹೇಳೋದು? ನೀವು ಸತ್ಯವಾಗಿದ್ರೆ, ನೀವು ಕರಪ್ಷನ್ ಮಾಡಿಲ್ಲ ಅಂದ್ರೆ ಅಧಿಕಾರಿ ಯಾರಾದ್ರೂ ನಿಮ್ಗೇನು? ಯಾಕೆ ನಿಮ್ಮ ಅವ್ಯವಹಾರಕ್ಕೆ ಕಡಿವಾಣ ಹಾಕ್ದವರು ಅವ್ರ ಕಡೆಯವರು ಅದಕ್ಕೆ ಅಧಿಕಾರಿ ಅನ್ನೋದ? ಇನ್ನೊಂದು ನನ್ನ ಸನ್ಮಿತ್ರ ಹಿರಿಯವರು ಹೇಳಿದ್ರು, ಏನು ಪುರುಸಭೆ ಟಿಕೆಟ್ ತಗೊಂಡಾಗಲ್ಲ ಅಂತ. ನಿಮ್ಮ ಮುಕ್ಕುವಾಡ ಕಳಿಸಿ ಬಿದ್ದಿದ್ದೆ, ಮುಕ್ಕುವಾಡ ಕಳಿಸಿ ಬಿದ್ದಿದ್ದೆ, ಡಮ್ಮಿ ಪೀಸ್ ಆಗೆಲ್ಲೋ ಮೂಲೆಯಲ್ಲಿ ಹಾಕಿದ್ರು. ಆ ಡಮ್ಮಿ ಪೀಸ್ನ ತಂದ್ಬಿಟ್ಟು ಒಬ್ಬ ವಿಧಾನಸಭಾ ಸದಸ್ಯರನ್ನ ಮಾಡಿ ಗೌರವಾನ್ವಿತವಾಗಿ ನಡೆಸ್ಕೊಂಡು ನಿಮ್ಮನ್ನ ರಾಜ್ಯಾಧ್ಯಕ್ಷನ್ ಮಾಡಿ ಪಕ್ಷ ಕಟ್ಟು ಅಂತ ಹೇಳಿದ್ರೆ ಇಂಥ ಕುತಂತ್ರ ರಾಜಕಾರಣ ಮಾಡ್ಕೊಬಂದು ಒಂದು ಪುರಸಭೆ ಟಿಕೆಟ್ ಸಿಗ್ಲಿಲ್ಲ ಅಂತ ಇಲ್ಲ ಸಲ್ಲದ ಆರೋಪ ಮಾಡಿ ಏನೋ ಇದಕ್ಕೆ ಕ್ಲಾಶ್ ಮಾಡ್ಕೊಂಡು ಪಕ್ಷ ಬಿಟ್ಟು ಹೋಗುವಂತ ಕುತಂತ್ರ ಮಾತಾಡ್ತಾರಲ್ಲ ಪ್ರಿಪೇರ್. ಅಲ್ಲಿ ಅಲ್ಲ ಆಮಿಷ ಒಡ್ಡವ್ರಿ, ಆ ಎಂಜಿಲ್ ಕಾಸ್ಗೆ ಹೋಗ್ಬೇಕಾಗಿತ್ತು, ಅದಕ್ಕೆ ಇದೊಂದು ಕುತಂತ್ರ ಮಾಡ್ಕೊಂಡು ಒಂದು ರಾಜ್ಯಾಧ್ಯಕ್ಷ ಎಲ್ಲಾರ್ಗೂ ಸೈನ್ ಹಾಕೊಡು ಅಂತ ಒಂದು ಪುರಸಭೆ ಟಿಕೆಟ್ ಸಿಗಲ್ವಾ? ಆದ್ರೂ ಒಂದು ಮಾತಾಡ್ತೀನಿ, ಒಂದು ಪುರಸಭೆ ಟಿಕೆಟ್ ನ ನೀನ್ ಹೇಳ್ದವ್ರು ಕೊಡ್ಲ ಅಂದ್ರೆ ನಿನ್ನ ಸಣ್ಣತನ ಏನಿರನ, ನಿನ್ನ ಅಡ್ಮಿನಿಸ್ಟ್ರೇಟಿವ್ ಎಷ್ಟಿರನ, ಅದನ್ನ ನಿಮ್ ನೀವೇ ಆತ್ಮಾವಲೋಕನ ಮಾಡ್ಕೋಬೇಕು. ಸಣ್ಣತನದಿಂದ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳ್ತೀರಿ? ನಾನ್ ಹೇಳುವಂತದ್ದು ಒಂದ್ ಪುರಸಭೆ ಟಿಕೆಟ್ ನನ್ನ ಯೋಗ್ಯತೆ ಅವರೇ ತೋರಿಸ್ಕೊಂಡವ್ರೆ, ಅಲ್ಲೆಲ್ಲೋ ಹೋಗ್ಬೇಕಿತ್ತು ಹೇಳ್ಕೊಂಡವ್ರಲ್ಲ. ನಾನು ರಾಜಕಾರಣದಲ್ಲಿ ಎಲೆಕ್ಷನ್ ಗೆ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೆ, ನನ್ಗೆ ವಿಧಿ ಇಲ್ಲ. ನೀವ್ ಹೇಳ್ತಾ ಇರೋದು ಎಂಜಲ್ ಕಾಸ್ಗೆ ಅವರು ಕೈ ಒಡ್ಡಿದ್ರು ಅಂತ ಹೇಳ್ತಾ ಇದ್ರ ಇಂಡೈರೆಕ್ಟ್ ಆಗಿ? ಮತ್ತೊಂದು ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಾಗ್ತದಲ್ಲ, ಸರ್ಕಾರ ಬೀಳ್ಬೇಕು, ಸರ್ಕಾರ ಬೀಳ್ ಏನಿಕ್ ರೀ ವಿಶ್ವನಾಥ್ ಅವ್ರೆ, ನಾನು ಹೇಳ್ತೀನಿ ನಿಮ್ಗೆ, ನಿಮ್ಗೆ ಯೋಗ್ಯತೆ ಏನಾದ್ರೂ ಮಾತಾಡಬಾರ್ದು. ಆಮಿಷಕ್ಕೆ ಅಂತ ಹೇಳ್ತಿದ್ದೀನಿ, ಏನ್ ಆಧಾರ ಬೇಕು ನಿಮ್ ಯೋಗ್ಯತೆಗೆ? ನೀವು ನಂಪ ಪಕ್ಷಕ್ಕೆ ಬಂದ್ಬಿಟ್ರೆ ನಿಮ್ಗೇನೋ ಮಂತ್ರಿ ಮಾಡ್ತೀನಿ ನೋಡಿ. ಆಗಿಲ್ಲ ಅಂದ್ರೆ ಆಗಿಲ್ಲ ಅಂತಂದ್ರೆ ಈ ಸರ್ಕಾರ ಬಿದ್ದೋಗ್ಬೇಕು, ಈ ಸರ್ಕಾರ ಏನಿಕ್ರಿ ಬೀಳ್ಬೇಕು? ಏನ ಏನು ಜೈಲಿಗೆ ಹೋಗಿದೀವಾ? ರೇಪ್ ಮಾಡಿದೀವಾ? ವಿಧಾನಸಭೆ ಕಾರಣಕ್ಕೆ ಒಳಗಾಗಿದ್ದಾರೆ ಅಂತ ಹೇಳ್ತಿದ್ದೀರಾ? ಈಗ ಒಂದು ಪಕ್ಷದಲ್ಲಿ ಮತ್ತೆ ನಿಮ್ಗೆ ಅದೃಷ್ಟ ಕುಲಾಯಿಸಿ JDS ಬಗ್ಗೆ BJP ಪಕ್ಷದಲ್ಲಿ ಬಹುಮತ ಸಿಗ್ರೆ, ಮತ್ತೆ ನಿಮ್ಗೆ ಅವಕಾಶ ಸಿಕ್ಕಿದ್ರೆ, ಅದೃಷ್ಟ ಒಲ್ದು ಬಂದ್ರೆ, ಮತ್ತೆ ಕಾಂಗ್ರೆಸ್ ಜೊತೆ ಕೂಡಿ ನೀವು ಕೆಲಸ ಮಾಡಕ್ ರೆಡಿ? ಮತ್ತೆ ಕಾಂಗ್ರೆಸ್ ಜೊತೆ ನಾವು ಜೊತೆಲೆ ಇದೀವಿ, ಮತ್ತೆ ಕೂಡಿ ಅಂತ ಏನಕ್ಕೆ ನೀವು ಅದನ್ನ ನಮ್ಮನ್ನ ಹೊಡೆದಾಕ್ತೀರಾ? BJP ಅದೃಷ್ಟ ಅವ್ರಿಗೆ ಏನಕ್ರಿ ಅದೃಷ್ಟ? ನಾನು ಕೇಳ ನಿಮ್ಗೆ ಅದೃಷ್ಟ ಸಿಕ್ಕಿ ಜೆಡಿಎಸ್ರಿ? ಈಗ ನಮ್ಗೆ ಮ್ಯಾಂಡೇಟ್ರಿ ಇಲ್ಲ ಅಂತ ಇವ್ರನ್ನ ಆಮಿಷ ಒಡ್ಡಿ ಎಲ್ಲೋ ಕಳಿಸಿ ಜಗತ್ ಜಾಹೀರಾದ್ರೆ ಆಮಿಷ ಒಡ್ಡಿ ಜಗತ್ ಜಾಹೀರಾತ್ ಆಗುತ್ತೆ ನೀವು ತೋರಿಸ್ತಿರಲ್ವೇನ್ರಿ? ಇವತ್ತು ನನಗೆ ಹಿಂಭಾಗದಿಂದ ನಮ್ಮ ನಾಯಕರನ್ನೊಬ್ಬರಾದಂತ ಶಿವಕುಮಾರ್ ಅವ್ರು ಹೇಳಿದ್ರು, ಅವ್ರು ಗೆಲ್ಸೋದಕ್ಕೆ ನಂದೊಂದು ಅಳಿಲ್ ಸೇವೆ ಇದೆ, ನನಗೆ ಬೆನ್ನಿಗೆ ಚುಟಕೋದಂತ ಮನುಷ್ಯರು ನಾಳೆ ನಿಮಗೂ ಆಗ್ತಾರೆ ಅಂತ ಡೈರೆಕ್ಟ್ ಆಗಿ ಹೇಳಿದ್ರು ಯಡಿಯೂರಪ್ಪನವ್ರಿಗೆ. ಈ ಪರಿಸ್ಥಿತಿ ಬಂದೇ ಬರುತ್ತೆ, ಅದಕ್ಕಿಂತ ಮುಂಚಿತವಾಗಿ ಯಾವ್ದ್ರಿ ಅದೃಷ್ಟ? ಜನಸಾಮಾನ್ಯ ನಿಮ್ಗೇನು ಫುಲ್ ಮೆಜಾರಿಟಿ ಕೊಟ್ಬಿಟ್ಟವ್ರ? ಮೆಜಾರಿಟಿ ಕೊಡ್ದೇ ಇರೋ ಪಕ್ಷ ಮೆಜಾರಿಟಿ ಕೊಡ್ದೇ ನಿಮ್ಗೇನು ಕೊಟ್ಟವ್ರೇನ್ರಿ? ನಿಮ್ಗೂ ನಚಿಕೆ ಆಗ್ಬೇಕಪ್ಪ. ನಮ್ಗೆ ಜಾತ್ಯತೀತ ಮನುಕುಲವಾದಿಗಳು ಒಂದಾಗಿದ್ರು ಅಟ್ಲೀಸ್ಟ್ 121 ಜನ ಇದೀವಿ, 105 ಇಟ್ಕೊಂಡು ನಿಮ್ಗೆ ನಾನು ಕೊಟ್ಟಿದ್ದೀನಿ. ಇದೆಲ್ಲಿಂದ ಬರಬೇಕು? ಈಗ ಈ ತರ ಕಡಿವಾಣ ಹಾಕಿ ಎದುರಿಸಿ ಆಡಳಿತದಲ್ಲಿ ಎದುರಿಸಿ ಅವ್ರನ್ನ ಅವ್ರನ್ನ ನಮ್ಮ ತರ ಬರೋದು ಅಂಕಿ ಸಂಖ್ಯೆ ಅಂಕಿ ಸಂಖ್ಯೆ ಪ್ರಜಾಪ್ರಭುತ್ವದಲ್ಲಿ ಮಾನ್ಯ ನಿಮ್ಮ ನೋಡಿ 13 ಜನ 13 ಜನಕ್ಕೆ ನಾನು ನಿಮ್ಮೆಲ್ಲರಿಗಿಂತ ಚಿಕ್ಕವನಿರ್ಬೋದು. ಮಾನ್ಯ ಯಡಿಯೂರಪ್ಪನವರು 5 ಜನ ಕಡಿಮೆ ಇದ್ದಾಗ 110 ಗೆದ್ದಿದ್ದಾಗ ದಲಿತರಿಗೆ ಸೇರಂತ 5 ಜನ ಪಡ್ಕೊಂಡು ಆಡಳಿತ ಮಾಡಿ ಕುಮಾರಸ್ವಾಮಿ ಅವರು ಗೌರವ ಅಧಿಕಾರ
ಪ್ರೇಕ್ಷಕರಿಗೆ ಎಷ್ಟೇ ಇಬ್ರು ಒಟ್ಟಾಗಿ ಕಿರ್ಚಾಡಿದ್ರು ಯಾವ್ದು ಮಾಹಿತಿನೂ ಕೂಡ ವೀಕ್ಷಕರಿಗೆ ತಲುಪೋದಿಲ್ಲ. ಒಬ್ಬರಾಗಿ ಒಬ್ಬರಾಗಿ ಮಾತಾಡೋಣ. ನಾನು ಏನೋ ನಮ್ಗೆ ಅಸಮಾಧಾನ ಆಗೈತೆ ಅಂತ ಹೋಗಿದಾರಲ್ಲ ಅವ್ರಿಗೆ ನಾನು ಇಂಟು ಕೊಡ್ತಿರೋದು. ಐದು ಜನನ ಅಧಿಕಾರ ಬಳಸ್ಕೊಳ್ಳುವಾಗ ಸಪೋರ್ಟ್ ತಗೊಂಡು ಮತ್ತೆ ಆಪರೇಷನ್ ಕಮಲದಲ್ಲಿ ಅವ್ರಿಗೆ ಸಂಪೂರ್ಣ ಬಹುಮತ ಸಿಕ್ಕಿದ್ಮೇಲೆ ನಿಮ್ಮನ್ನ ನಾಯಿ ತರ ನಡ್ಸ್ಕೊಂಡ್ರು, ಬಟ್ಟೆ ಹರ್ಕೊಳ್ಳೋ ತರ ಮಾಡಿದ್ರು. ಹಿಂದೆ ನೀವು ನೋಡಿದ್ದೀರಿ, ಮುಂದೆ ನಿಮಗೂ ಈ ಪರಿಸ್ಥಿತಿ ಬರುತ್ತೆ, ಬಂದೇ ಬರುತ್ತೆ. ನನ್ನ ಮಿತ್ರರು ಗೋವಾ ಅಂತ ಹೇಳಿದ್ರೆ ನನ್ನ ಸದಸ್ಯರನ್ನ ನೀವು ಎದುರಿಸಿ ಬೆದರಿಸಿ ಆಮಿಷ ಬಡ್ಡಿ ತಗೊಂಡೋಗ್ತೀರಾ ಅಂತ ಗೋವಾಗೂ ತಗೊಂಡೋಗಿರ್ತೀವಿ, ನಮ್ಮ ಮನೆ ರೆಸಾರ್ಟ್ ಅಲ್ಲಿ ಇಡ್ತೀವಿ. ನಿಮ್ದೇನ್ ಹೇಳಿ ಸ್ವಾಮಿ, ನಮ್ಮ ಹುಂಡಿಗೆ ಇಲ್ವಾ ಪವಿತ್ರವಾದಂತ ಬಾರಿ ಬಾರಿ ಹಿಂದಕ್ಕೆ ಹೋಗೋದೇ ಬೇಡ. ಹೋದ ವರ್ಷ ಸನ್ಮಾನ್ಯ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟೋಗ ಒಂದ್ ಮಾತು ಹೇಳಿದ್ರು. ಯಾರು ಕುರಿತು? ಶಿವಕುಮಾರ್ ಅವರೇ, ಇವತ್ತು ಹೇಳ್ತಾ ಇದ್ದೀನಿ ನೋಡಿ, ಈ ಅಪ್ಪ ಮಕ್ಕಳು ನಿಮ್ಮನ್ನ ನಿರ್ನಾಮ ಮಾಡ್ತಾರೆ, ಕಾಂಗ್ರೆಸ್ನವ್ರನ್ನ ನಿಮ್ಮನ್ನ ಬೀದಿಗೆ ನಿಲ್ಲಿಸ್ತಾರೆ ಅಂತ ಹೇಳಿದ್ರು. ನಂಬರ್ ಒನ್. ನಂಬರ್ ಟೂ ಹೇಳಿದ್ರು, ನಾನು ಇವತ್ತು ರಾಜೀನಾಮೆ ಕೊಡ್ತಾ ಇದ್ದೀನಿ. ರಾಜೀನಾಮೆ ಕೊಟ್ಟು ನಾನು ನಾಳೆಯಿಂದ ನಾನು ಏನಪ್ಪ ಅಂತಂದರೆ, ಮುಂದೆ ಬರುವ ಲೋಕಸಭಾ ಚುನಾವಣೆಯಲ್ಲಿ 28 ಬಿ ಜೆ ಪಿ ಗೆಲ್ಲಿಸಿ ಶ್ರೀ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋದಕ್ಕೆ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿ ಅವರು ರಾಜೀನಾಮೆ ಪತ್ರ ಗೌರ್ನರಿಗೆ ಕೊಟ್ಟು ಹೋದ್ರು, ಬೀದಿಗೆ ಹೋದ್ರು. ಲೋಕೇಶ್ ಏನ್ ಹೇಳಿದ್ರು, ಅತೃಪ್ತರಿಗೆ ಹಂಗ್ ನಿಲ್ಲಿಸ್ಬಿಡ್ತಾರೆ ಅಂದ್ರೆ ಶ್ರೀಮಾನ್ ಯಡಿಯೂರಪ್ಪನವರು ಇವ್ರು ಹೇಳಿದ್ರು ಕುಮಾರಸ್ವಾಮಿಗಲ್ಲ, ಇವ್ರಿಗೆ ಶಿವಕುಮಾರ್ ಅವ್ರಿಗೆ ಹೇಳಿದ್ರು, ಕಾಂಗ್ರೆಸ್ ಅವ್ರಿಗೆ ಹೇಳಿದ್ರು ಹುಷಾರಾಗಿರಿ ನಿಮ್ಮನ್ನ ನಿಮ್ಗೆ ಮಾತಾಡಕ್ ಬರೋದಲ್ಲ. ಆಗಿಲ್ಲ ನಾನು ಹೇಳ್ತಾ ಇದ್ದೀನಿ, ಮುಲಾಜೆ ಇಲ್ಲ. ಯಡಿಯೂರಪ್ಪನವರು ಹೇಳಿದ್ ವಾರನ್ ಮಾಡಿದ್ರು ಹುಷಾರ್ ಡಿಕೆ ಕುಮಾರ್ ಕಾಂಗ್ರೆಸ್ ನಿರ್ಣಾಮ ಮಾಡ್ತಾರೆ ಅಪ್ಪ ಮಕ್ಕಳು ಅಂತ. ಇವರು ಅದೇ ರೀತಿ ವಾರನ್ ಮಾಡ್ತಾವ್ರೆ, ಅವ್ರು ವಾರನ್ ಮಾಡಿದಾಗ ಎಚ್ಚರಿಕೆ ಎಚ್ಚರಿಕೆ ಆಯ್ತು ಸುಮ್ನೆ ಯಾಕೆ ನೋಡಿ, ಈಗ ತಾತ್ಪರ್ಯ ಬರೋಣ. ಈಗ ಎಲ್ಲಾರ್ಗೂ ಗೊತ್ತಿರೋದು ಸತ್ಯ ಏನಪ್ಪ ಅಂದ್ರೆ, ಏನ್ ಇವತ್ತು ನಿನ್ನೆ ಎಪಿಸೋಡ್ ಆಯ್ತು ಅದಕ್ಕೆ ಬುನಾದಿ ಹಾಕ್ದವರು ಬೇಸ್ಮೆಂಟ್ ಹಾಕ್ದವರು ಯಾವ ಬಿಜೆಪಿನವರಲ್ಲ, ಯಾವ ರಾಷ್ಟ್ರೀಯ ಪಕ್ಷದವರು ಅಲ್ಲ, ಶ್ರೀಮಾನ್ ಸಿದ್ದರಾಮಯ್ಯನವರು. ಧರ್ಮಸ್ಥಳಕ್ಕೆ ಹೋದ್ರು, ಜ್ಞಾಪಕ ಇದೆಯಾ? ಧರ್ಮಸ್ಥಳಕ್ಕೆ ಹೋದಾಗ ಅವ್ರು ಏನ್ ಹೇಳಿದ್ದು, ಧರ್ಮಸ್ಥಳಕ್ಕೆ ಹೋಗಿ ಈ ಚಕ್ರವ್ಯೂಹ ಏನಾಗ್ತಾ ಇದೆಲ್ಲ ರಚಿಸಿದವರು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯ ಎಲ್ಲರಿಗೂ ಗೊತ್ತಿದೆ, ಚಿಕ್ಕ ಹುಡುಗರಿಗೂ ಗೊತ್ತಿದೆ ಸಿದ್ದರಾಮಯ್ಯನವರು ಯಾವ ರೀತಿ ಹಣದ್ರು, ಜೆ ಡಿ ಎಸ್ನವ್ರು ಯಾವ ರೀತಿ ಹೇಳಿದ್ರು, ಗುರುವನ್ನ ಯಾವ ರೀತಿ ತಿರುಮಂತ್ರ ಹಾಕಿದ್ರು ಅನ್ನೋದು ಜಗಜ್ಜಾಹೀರಾಗಿದೆ, ಎಲ್ಲರಿಗೂ ಗೊತ್ತಿದೆ. ಅಲ್ಲಿಂದ ಬೇಸ್ಮೆಂಟ್ ಹಾಕ್ಕೊಂಡು ಅದು ಬರ್ತಾ ಬರ್ತಾ ಏನಾಯ್ತು, ಅದೇನೋ ಹೇಳ್ತಾರಲ್ಲ ತೊಟ್ಲು ತೋಗೋದು ಏನೋ ಜಿಗಿಟ್ರು ಮಗು ಜಿಗಿಡ್ತಾರೆ ಅಂತ ಆ ರೀತಿ ಮಾಡ್ತಾ ಮಾಡ್ತಾ ಕಳಿಸೋದು. ಅವ್ರ ಇಂಪಾರ್ಟೆನ್ಸ್ನ ಸಿದ್ದರಾಮಯ್ಯನವ್ರ ಇಂಪಾರ್ಟೆನ್ಸ್ನ ಪಕ್ಷದ ನಿರೂಪ ಮಾಡೋಕ್ಕೆ ಮೂರು ಜನ ಕಳಿಸೋದು, ತಿರ್ಗಾ ಫೋನ್ ಮಾಡೋದು ಕರೆಸೋದು, ಏ ನಿನಗೆ ಮಾಡಬೇಡ ಅನ್ನೋದು ಅವ್ರ ಇಂಪಾರ್ಟೆನ್ಸ್ನ ಕ್ರಿಯೇಟ್ ಮಾಡಿಕೊಂಡ್ರು. ಅದು ಸಿದ್ದರಾಮಯ್ಯನವರೇ ಆಯ್ತಾ. ಅದರಲ್ಲಿ ಇನ್ನೂ ಹೇಳ್ಬೇಕಾದ್ರೆ ಈ ಹುಡುಗರೇ ಹುಡುಗಾಟ ಆಡಕ್ ಹೋಗಿ ನಿಜವಾದ ಆಟ ಆಯ್ತು ಅಷ್ಟೇ. ಉಳಿಸ್ಕೊಳ್ಳೋದಕ್ಕೆ ಹೈಕಮಾಂಡ್ ಮಟ್ಟದಲ್ಲಿ ನಾನೇ ಅದ್ವಿತೀಯ ನಾಯಕ ಅಂತ ಹೇಳಿ ಹೈಕಮಾಂಡ್ಗೆ ಇವ್ರು ಹೈಕಮಾಂಡ್ ಆದ್ರು, ಕಾಂಗ್ರೆಸ್ನ ಹೈಕಮಾಂಡ್ಗೆ ಇವ್ರು ಹೈಕಮಾಂಡ್ ಆಗಿ ಇವ್ರು ಹೇಳೋದನ್ನ ಹೈಕಮಾಂಡ್ ಬಾಯ್ನಲ್ಲಿ ಬರ್ಸೋರು, ಬರ್ಸಿ ಬರ್ಸಿ ಅವ್ರನ್ನ ಹಿಡಿತು ತಗೊಂಡು ಆಟ ಆಡಿಸಿ ಕೊನೆಗೆ ಅವ್ರ ಉದ್ದೇಶ ಏನಿತ್ತು, ಅವರೇ ಮುಖ್ಯಮಂತ್ರಿ ಆಗಬೇಕು. ಅವ್ರ ಶಿಷ್ಯಂದಿರು ಏನೀಗ ಅತೃಪ್ತರು ಕೆಲವರು ಇದಾರಲ್ವಾ, ಅದನ್ನು ಎಸ್ ಬಿ ಎಂ ಅಂತ ಏನು ಹೇಳ್ತಾರೆ, ಅವರೆಲ್ಲ ಹೇಳಿದ್ರು ನನ್ನ ಬಗದ್ರೆ ಸಿದ್ದರಾಮಯ್ಯ ಎಂ ಬಿ ಟಿ ನಾಗರಾಜ್, ನನಗೆ ಈಗಲೂ ಚೀಫ್ ಮಿನಿಸ್ಟರು ಸಿದ್ದರಾಮಯ್ಯ ಅಂತ ಹೇಳಿದ್ರು ಸೋಮಶೇಖರ್. ಪರೋಕ್ಷವಾಗಿ ಸಿದ್ದರಾಮಯ್ಯ ಕುತಂತ್ರದ ಭಾಗವಾಗಿ ಇಬ್ರು ಕುತಂತ್ರ, ಇವ್ರೇನ್ ಕುತಂತ್ರ ಮಾಡಿಲ್ಲ, ಕುತಂತ್ರ ಗುರು ಮೇಲೆ ತಿರುಮಂತ್ರ ಹಾಕೊಂಡು ಅವ್ರು ಏನೇ ಕಾರಣ ಇರ್ಬೋದು, ಅವ್ರವ್ರ ಕಾರಣ ಅದ್ ಬೇರೆ, ಗುರು ಶಿಷ್ಯರ ವಿಚಾರ ನಾವು ಬೇಕಾಗಿಲ್ಲ, ಅವ್ರು ಒಂದೇ ಪಕ್ಷದಲ್ಲಿದ್ದು ಅದು ಬೇಕಾಗಿಲ್ಲ, ಅವ್ರ ಇಬ್ರು ಬಗ್ಗೆ ನಮ್ಗೆ ಗೌರವ ಇದೆ ಅದ್ ಬೇರೆ ಪ್ರಶ್ನೆ. ಆದ್ರಿಂದ ಆ ಬುನಾದಿ ಹಾಕೊಟ್ಟಿದ್ದಿಲ್ಲ,
ಯಾವುದೇ ರಾಜಕೀಯ ಪಕ್ಷ ಕುತ್ಕೊಂಡು ನಾವೇ ಸನ್ಯಾಸಿಗಳ ರಾಜಕೀಯ ಪಕ್ಷದ ಸನ್ಯಾಸಿಗಳಲ್ಲ, ನಾವು ಅಧಿಕಾರಕ್ಕೆ ಅಪೆ ಅಪೆ ಮಾಡೇ ಮಾಡ್ತೀವಲ್ವ ಯಾರೇ ಆಗಲಿ. ಈಗ ವಿರೋಧ ಪಕ್ಷದಲ್ಲಿ ಅವ್ರು ಕುತ್ಕೊತಾರಲ್ವ, ಯಾವಾಗಲೂ ಆದಾಗ ಅವಾಗ ಅವರಾದ್ರೂ ಸುಮ್ಮನೆ ಇರೋಕ್ಕಾಗತ್ತಾ? ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡಲ್ಲ. ಈಗ ನೀವು ಅದೇ ಪ್ರಶ್ನೆ ಕಾಂಗ್ರೆಸ್ ವಿರೋಧ ಪಕ್ಷ ಕುಂತಾಗ ಅವರು ಸುಮ್ಮನೆ ಇರ್ಲಿಕ್ಕೆ ಆಗೋದಿಲ್ಲ. ಅವರು ರಾಜಕೀಯ ಪಕ್ಷ, ಅವರು ಮಾಡ್ಬೇಕಾದ್ ಮಾಡೇ ಮಾಡ್ತಾರೆ, ಅದು ಅವ್ರ ಹಕ್ಕಿರ್ತದೆ. ಆದ್ರೆ ಒಂದ್ ಎಲ್ಲೆಂದ್ರೆ ಮಾಡೇ ಮಾಡ್ತಾರೆ. ನಾವು ಮುಗಿದಿದೆ ಆರಂಭದ ಮುನ್ನ.